ನಮಸ್ತೆ. ವಾಸ್ತವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮದಲ್ಲಿ 120ನೆಯ ಕಾರ್ಯಕ್ರಮ. ಓದುತ್ತಿರೋ ಪುಸ್ತಕ ಮಹಾಬ್ರಾಹ್ಮಣ, ಭಾಗ 66ನೆಯ ತರಂಗ. ವಿಶ್ವಾಮಿತ್ರರು ಕೇಳಿದರು. ಆ ಹೊಸಬರ ದರ್ಶನವಾಯಿತು. ಸಾವಿತ್ರ ಕಿರಣವು ಮೂರ್ತಿಮತಿಯಾಗಿ ಎದುರು ನಿಂತಿದೆ. ಪಂಚಮುಖಗಳು ಅದ್ಭುತವಾಗಿ ಕೇವಲ ಕಮಲ ಪತ್ರಗಳಿಂದಲೇ ಆಗಿರುವಂತಿರುವ ಆ ತಾಮ್ರ ವರ್ಣದ ದಿವ್ಯ ದೇಹ ಅರುಣ ಕಾಂತಿಯನ್ನು ಸಂಗ್ರಹಿಸಿ ಎರಕ ಒಯ್ದಂತೆ ತೋರುವ ಪವಿತ್ರ ಮೂರ್ತಿ. ಮುಖದಲ್ಲಿಯೂ ಮೂರು ಮೂರು ಕಣ್ಣುಗಳು. ಬೆಳ್ಳಿಯ ಗೆರೆಯಂತಿರುವ ಬಾಲಚಂದ್ರನು ಶಿರೋಭಾಗದಲ್ಲಿ ಶೋಭಿಸುತ್ತಿದ್ದಾನೆ. ಅನೇಕ ಬಾಹುಗಳು, ಅನೇಕ ಆಯುಧಗಳು. ಸಜ್ಜನರ ಮನಸ್ಸಿನಂತೆ ಚಂಚಲವಾದರೂ ನಿಶ್ಚಲವೆನ್ನಬಹುದಾದ ಜಲರಾಶಿಯ ಮೇಲೆ ಮುಂಜಾವದಲ್ಲಿ ಬೆಳ್ಳಿಯ ಬೆಳಕು ಬಂದಾಗ ಹರಡುವ ಮಂದ ಪ್ರಭೆಯನ್ನು ಬೀರುತ್ತಾ ಆ ದೇವಿ ಕಮಲಾಸನದಲ್ಲಿ ಕುಳಿತಿದ್ದಾಳೆ. ಭಗವಾನರು ಒಪ್ಪಿಸಿದ ಪೂಜೆಯನ್ನು ಕೈಗೊಂಡು ದೇವಿಯು ಪ್ರಸನ್ನ ಮುಖಳಾಗಿ ಪ್ರಸಾದವನ್ನು ಅನುಗ್ರಹಿಸಲು ಸಿದ್ಧಳಾಗಿದ್ದಾಳೆ. ಕೂಶನು, ವಿಶ್ವಾಮಿತ್ರ, ಮಿಕ್ಕವರೆಲ್ಲರಿಗೂ ಮಂತ್ರದ ಅನುಷ್ಠಾನದಿಂದ ಸಾಕ್ಷಾತ್ಕಾರವಾಗಿ ದಿವ್ಯ ದರ್ಶನವಾಗುವುದು. ನಿನಗೆ ದೇವ ದರ್ಶನವಾಗಿ ಮಂತ್ರವೂ ಬರುವುದು. ಇದುವರೆಗೆ ನೀನು ಮಂತ್ರಪತಿಯಾಗಿದ್ದೆ, ಮಂತ್ರಕೃತ್ ಆಗಿದ್ದೆ, ಈಗ ಮಂತ್ರ ದ್ರಷ್ಟನಾಗು. ಆ ದೇವಿಯ ಸ್ವರೂಪವನ್ನು, ಮಹಿಮೆಯನ್ನು ಆಕೆಯನ್ನೇ ಕೇಳು. ವೇದ ಪುರುಷನ ಸ್ತ್ರೀ ರೂಪವಿದು. ಈಕೆಯೇ ವೇದ ಮಾತೆಯು. ಈಕೆಯ ಅನುಗ್ರಹವಿಲ್ಲದಿದ್ದರೆ ವೇದ ಪುರುಷನ ಅನುಗ್ರಹವೂ ಲಭಿಸುವುದಿಲ್ಲ. ನಾವೆಲ್ಲರೂ ಈಕೆಯನ್ನು ಕಂಡು ಬಲ್ಲವಲ್ಲದೆ ಈಕೆಯ ಪ್ರಭಾವವನ್ನು ಪೂರ್ಣವಾಗಿ ಅರಿಯೆವು. ಆದ್ದರಿಂದ ಆಕೆಯನ್ನೇ ಕೇಳು. ವಿಶ್ವಾಮಿತ್ರನನ್ನು ಮುಟ್ಟಿದನು. ಭೂಷಣ ಸ್ಪರ್ಶದಿಂದ ವಿಶ್ವಾಮಿತ್ರರ ದೇಹವು ಪುಳಕಿತವಾಯಿತು. ಅಗ್ನಿ ಸಂಸ್ಪರ್ಶದಿಂದ ಕಾದ ಲೋಹವು ಕೆಂಪಾಗಿ ತೇಜೋಮಂಡಲವಾಗಿ ಉದ್ದೀಪ್ತವಾಗುವಂತೆ ಭಗವಾನರು ತೇಜೋಮಂಡಲವಾದರು. ರೋಮ ಕೂಪ ಕೂಪವು ಒಂದೊಂದು ನಾಲಗೆಯಾಗಿ ಆ ದೇವಿಯನ್ನು ಸ್ತುತಿಸುವುದಕ್ಕೆ ಸಿದ್ಧವಾಗಿರುವಂತೆ ಆಗಿರಲು ಅವರ ಬಾಯಿಯಿಂದ ಸ್ತೋತ್ರ ರೂಪವಾಗಿ ಮಾತು ಧಾರೆಯಾಗಿ ಹೊರಟಿತು. ಆ ಮಹಾದೇವಿಯು ಅಭಯ ವರದ ಮುದ್ರೆಯನ್ನು ತೋರಿಸಿದಳು. ತೆರೆದಿಟ್ಟ ಪುಸ್ತಕದಿಂದ ಓದುವಂತೆ ಆನಂದದಿಂದ ಉದುರುತ್ತಿರುವ ಅಶ್ರುಗಳು ಬಾಹ್ಯ ದೃಷ್ಟಿಯನ್ನು ಮುಚ್ಚುತ್ತಿದ್ದರೂ ಅಂತಃಕರಣವು ಸೂರ್ಯ ಕಿರಣಗಳನ್ನು ಅರಳುತ್ತಿರುವ ತಾವರೆಯಂತೆ ಅರಳುತ್ತಿರಲು ಭಗವಾನರು ಆ ದೇವಮಾತೆಯನ್ನು ಸ್ತೋತ್ರ ಮಾಡಿದರು. ದೇವಿ, ನಿನಗೆ ನಮಸ್ಕಾರ. ಸೃಷ್ಟಿಕರ್ತನ ಪರಾಶಕ್ತಿಯಾಗಿ ಲೋಕ ಲೋಕಗಳನ್ನೆಲ್ಲ ಆವರಿಸಿ ಕುಳಿತಿರುವ ಪ್ರಾಣಶಕ್ತಿಯಾದ ನಿನಗೆ ನಮಸ್ಕಾರ. ಅರಳಿದ ತಾವರೆಯನ್ನು ಆಶ್ರಯಿಸಿರುವ ದಳಗಳಂತೆ ಕರ್ಮಕಾಂಡಕ್ಕೆ ಆಧಾರವಾಗಿ ವಿದ್ಯೆಗಳೆಲ್ಲವೂ ನಿನ್ನನ್ನು ಆಶ್ರಯಿಸಿರುವುದರಿಂದ ನಿನ್ನನ್ನು ವಿದ್ವಾಂಸರು ಧರ್ಮಸ್ವರೂಪಿಣಿ, ಧರ್ಮ ಸಂವರ್ಧಿನಿ ಎಂದು ಆರಾಧಿಸುವರು. ಅರಳಿದ ತಾವರೆಯ ಪರಿಮಳವನ್ನು ಬೀರುವಂತೆ ಶುದ್ಧ ಬ್ರಹ್ಮವಿದ್ಯೆಯನ್ನು ಅನುಗ್ರಹಿಸುವ ನಿನ್ನನ್ನು ಬಲ್ಲವರು ಬ್ರಹ್ಮಮಯಿ ಎನ್ನುವರು. ಬಿರಿದ ತಾವರೆಯು ಸುರಿಯುವ ಪುಷ್ಪರಾಜನಂತೆ ಸಿದ್ಧಿಗಳ ಮಳೆಯು ಸುರಿಯುವ ನಿನ್ನನ್ನು ಸಿದ್ಧಿಪ್ರದಾಯಿನಿ ಎನ್ನುವರು. ಸರ್ವ ಹೃದಯಗಳಲ್ಲೂ ಕುಳಿತು ಎಲ್ಲವನ್ನೂ ಪ್ರೇರೇಪಿಸುವ ಸಾವಿತ್ರಿ ದೇವಿಗೆ ನಮಸ್ಕಾರವು. ಎಲ್ಲರ ಮನೋಬುದ್ಧಿಗಳಲ್ಲಿ ಕುಳಿತು ವೃತ್ತಿಗಳನ್ನು ಬೆಳೆಸುವ ಸರಸ್ವತಿ ದೇವಿಗೆ ನಮಸ್ಕಾರವು. ಎಲ್ಲೆಲ್ಲಿಯೂ ಇದ್ದುಕೊಂಡು ಮಾಡಿದ ಕೆಲಸವು ಸಫಲವಾಗುವ ಹಾಗೆ ಮಾಡುವ ಗಾಯತ್ರಿ ದೇವಿಗೆ ನಮಸ್ಕಾರವು. ದೇವಿ, ಜಗದ್ದಾತ್ರಿ, ಮನಸ್ಸು ಮಾಡು, ಕೃಪೆ ದೋರು, ದಯ ನೀಡು. ಲೋಕವನ್ನೆಲ್ಲ ಆರ್ಯವನ್ನಾಗಿ ಮಾಡುವ ಮಂತ್ರರಾಜನನ್ನು ಕಂಡು ನುಡಿಯುವ ಭಾಗ್ಯವು ನನ್ನದಾಗಲಿ. ಬ್ರಹ್ಮರ್ಷಿಗಳ ಇಷ್ಟಾರ್ಥವು ನೆರವೇರಲಿ. ವಿಶ್ವವೆಲ್ಲವೂ ಉದ್ಧಾರವಾಗುವ ಹಾದಿಯನ್ನು ಕಂಡುಕೊಳ್ಳಲಿ. ಭಗವತಿ ಗಾಯತ್ರಿ ದೇವಿಯು ವಿಶ್ವಾಮಿತ್ರರು ಹೊಗಳುತ್ತಿದ್ದ ಹಾಗೆ ತನ್ನ ಸಾವಿತ್ರಿ ಸರಸ್ವತಿ ಗಾಯತ್ರಿ ರೂಪವನ್ನು ತೋರಿಸಿದಳು. ಪ್ರಣವ ಒಂದೇ ಕವಲೊಡೆದು 16 ಆಗಿ 22 ಆಗಿ 24 ಆಗಿ ಬ್ರಹ್ಮಾಂಡ ಬ್ರಹ್ಮಾಂಡವೆಲ್ಲವನ್ನು ಆವರಿಸಿರುವ ರಹಸ್ಯವನ್ನು ತೋರಿಸಿ ಭೂಮ್ಯಂತರಿಕ್ಷ ಆಕಾಶಗಳಲ್ಲೆಲ್ಲ ತುಂಬಿ ಹೋಗಿರುವ ತನ್ನ ನಾದಸ್ವರೂಪವನ್ನು ತೋರಿಸಿ, ವತ್ಸ, ಇದನ್ನು ಅನುಸಂಧಾನ ಮಾಡಿ ನಿನ್ನದು ಮಾಡಿಕೋ. ನೀನು ಕೃತಾರ್ಥನಾದುದರ ಗುರುತಾಗಿ ನಿನ್ನ ಬಾಯಿಯಲ್ಲಿ 24 ಅಕ್ಷರಗಳು 3 ಪಾದಗಳ ಮಂತ್ರಗಳು ಪ್ರಕಟವಾಗುವು. ಅದನ್ನು ಅನುಸಂಧಾನ ಮಾಡಿ ಅದನ್ನು ನಿನ್ನದು ಮಾಡಿಕೋ. ಈ ಮಂತ್ರಕ್ಕೆ ದೇವತೆಯು ಸವಿತ್ರವೇ ಆದರೂ ಪೂಷಾ ದೇವನ ಅನುಗ್ರಹದಿಂದ ನಿನಗೆ ಮೊದಲು ನನ್ನ ದರ್ಶನವಾಯಿತಾದ್ದರಿಂದ ನಿನ್ನ ಬಾಯಿಯಲ್ಲಿ ಹೊರಡುವ ಮಂತ್ರವು ಗಾಯತ್ರಿ ಎಂದೇ ಪ್ರಸಿದ್ಧವಾಗಲಿ. ಅಷ್ಟೇ ಅಲ್ಲದೆ ಗಾಯತ್ರಿಯು ವಿಶ್ವಾಮಿತ್ರ ಗಾಯತ್ರಿ ಎಂದೇ ಆಗಲಿ. ನೀನು ಯಾರಿಗಾದರೂ ನನ್ನನ್ನು ದಾನ ಮಾಡು. ನಾನು ಅವನನ್ನು ಕಾಪಾಡುವೆನು. ಅವನನ್ನು ಆರ್ಯನನ್ನಾಗಿ ಮಾಡುವೆನು. 3 ವೇದಗಳಿಗೆ ಅಧಿಕಾರಿಯನ್ನಾಗಿ ಮಾಡುವೆನು. ಆದರೆ ಇಗೋ ಇದೇ ಮಾತು, ನನ್ನನ್ನು ದುರುಪಯೋಗಪಡಿಸಿದವನ ವಂಶವು ಒಣಗುವ ಮರದಂತೆ ಒಣಗಿ ಹೋಗುವುದು ಎಂದು ಹೇಳಿ ಬ್ರಹ್ಮಣಸ್ಪತಿ ಪೂಷರ ಅಪ್ಪಣೆಯನ್ನು ಕೇಳಿ ವಿಶ್ವಾಮಿತ್ರರಿಗೂ ಹೇಳಿ ಆತನ ಪೂಜೆಯನ್ನು ಪಡೆದು ಅಂತರ್ಧಾನಳಾದಳು. ಬ್ರಹ್ಮಣಸ್ಪತಿ ಪೂಷ್ಯರು ಪರಮಾನಂದ ಭರಿತರಾಗಿ ಕೃತಕಾರ್ಯರಾದ ವಿಶ್ವಾಮಿತ್ರರನ್ನು ಆನಂದಾಶ್ರುಗಳ ಪೂರ್ವಕವಾಗಿ ಹೊಗಳಿ ಆತನಿಂದ ಪೂಜೆಯನ್ನು ಪಡೆದು ಮರೆಯಾದರು.
ವಿಶ್ವಾಮಿತ್ರರು ನಡೆದುದೆಲ್ಲವನ್ನು ಆವೃತ್ತಿ ಹಾಕುವ ವಿದ್ಯಾರ್ಥಿಯಂತೆ ಮತ್ತೆ ಮತ್ತೆ ಜ್ಞಾಪಕ ಮಾಡಿಕೊಳ್ಳುತ್ತಾ ಮುಂದಿನ ಕಾರ್ಯವನ್ನು ಕುರಿತು ಚಿಂತಿಸುತ್ತ ಆನಂದ ಪರವಶರಾಗಿ ಹಾಗೆ ಮೈಮರೆತು ಅಲ್ಲಿಯೇ ಕುಳಿತಿದ್ದರು. ಕೃತಕೃತರಾದ ವಿಶ್ವಾಮಿತ್ರರು ಲೋಪಮುದ್ರಾ ಅಗಸ್ತ್ಯರು ಒಪ್ಪಿಸಿದ ಪೂಜೆಯನ್ನು ಒಪ್ಪಿಕೊಂಡು ನರ್ಮದಾ ತೀರಕ್ಕೆ ಹೊರಟರು. ದಾರಿಯುದ್ದಕ್ಕೂ ಆಶ್ರಮಾಶ್ರಮದಲ್ಲಿಯೂ ಇರಲಿ, ಅಡಿಗಡಿಗೂ ಎಲ್ಲರಿಗೂ ಎಲ್ಲರೂ ಅವರಿಗೆ ಸತ್ಕಾರ ಮಾಡುತ್ತಿದ್ದಾರೆ. ತಿಳಿದವರು ಇರಲಿ, ತಿಳಿಯದವರು ಕೂಡ ಆ ತೇಜಸ್ಸನ್ನು ಕಂಡು ಸಂತೋಷಭರಿತರಾಗಿ ಪ್ರಣಾಮ ಮಾಡುತ್ತಿದ್ದಾರೆ. ಭಗವಾನರು ಕಣ್ಣು ಬಿಟ್ಟಿರುವುದುಂಟು, ಅವರಿಗೆ ರೂಪ ದರ್ಶನವಾಗುವುದುಂಟು. ಆದರೆ ಆ ಕಣ್ಣು ಮಾತ್ರ ಕಾಣುತ್ತಿರುವ ರೂಪದ ಹಿಂದೆ ಅವಿತು ಕುಳಿತಿರುವ ಯಾವುದೋ ಆ ರೂಪವನ್ನು ಕಾಣಬೇಕೆಂದು ಹಮಣಿಸುತ್ತಿರುವ ಕಿವಿಯು ಕೇಳುವುದುಂಟು. ಆದರೆ ಕೇಳಿದ ಸದ್ದಿನ ಆ ಕೊನೆ, ಈ ಕೊನೆಗಳನ್ನು ಹುಡುಕುವುದರಲ್ಲಿ ಕುತೂಹಲ ಹೆಚ್ಚು. ಶ್ವಾಸವಾಡುತ್ತಿರುವುದು ಉಂಟು, ಶ್ವಾಸದ ಕೊನೆ. ಮೊದಲುಗಳು ಹಿಂದಿರುವ ಇನ್ನು ಯಾವುದೋ ಒಂದನ್ನು ಜ್ಞಾನಗೋಚರ ಮಾಡಿಕೊಳ್ಳುವ ಪ್ರಯತ್ನವೂ ಬಲವಾಗಿದೆ. ಹೀಗೆಯೇ ಪ್ರಪಂಚ ಚಿತ್ರವನ್ನು ಪರಿಭಾವಿಸುತ್ತಾ ನರ್ಮದಾ ತೀರಕ್ಕೆ ಬಂದರು. ಅಲ್ಲಿ ಉತ್ತರ ದಕ್ಷಿಣ ದೇಶಗಳಿಗೆ ನಡುವೆ ದೇವತೆಗಳು ಹಾಕಿರುವ ಗೋಡೆಯೋ ಎಂಬಂತೆ ವಿಶಾಲವಾಗಿ ಎತ್ತರವಾಗಿರುವ ಆ ವಿಂಧ್ಯ ಪರ್ವತದ ಸಾರವು ಕೆಳಗೆ ಇಳಿದು ಬರುತ್ತಿರುವುದೋ ಎಂಬಂತಿರುವ ಆ ನರ್ಮದೆಯ ತೀರದಲ್ಲಿ ಒಂದು ಆಶ್ರಮವನ್ನು ರಚಿಸಿ ನಿಂತರು. ವಸಿಷ್ಠರು ಬಂದು ಹೋಗುವವರೆಗೂ ಅವರಿಗೆ ಶಿಷ್ಯ ಪರಿಗ್ರಹ ಮಾಡುವುದು ಇಷ್ಟವಿಲ್ಲ. ಆದರೆ ಗಾಯತ್ರಿ ದೇವಿಯ ಅನುಗ್ರಹದಿಂದ ಲಭಿಸಿರುವ ಮಂತ್ರರಾಜನನ್ನು ಪ್ರಯೋಗ ಮಾಡಿ ನೋಡಬೇಕಾದುದು ಒಂದು ಕೆಲಸ ಉಳಿದಿದೆ. ಅದರಿಂದ ಮಿತವಾಗಿ ಶಿಷ್ಯ ಪರಿಗ್ರಹ ಮಾಡಿ ಅವರನ್ನು ಪ್ರಯೋಗ ಸಿದ್ಧರಾಗಿ ಮಾಡಬೇಕು ಎನ್ನುವುದು ಒಂದು ಸಣ್ಣ ಸಂಕಲ್ಪ. ಇತರರು ಸಂಕಲ್ಪ ಮಾಡಿ ಸಾಧನಗಳನ್ನು ಹೊಂಚಿಕೊಂಡು ಕಾರ್ಯ ಸಾಧಿಸಬೇಕು. ಮಹನೀಯರಿಗೆ ಆಗಬೇಕಾದ ಕಾರ್ಯಗಳು ಬೀಜಗಳಾಗಿ ಸಂಕಲ್ಪಗಳಾಗಿ ಬಂದು ಅವಕ್ಕೆ ಬೇಕಾದ ಸಾಧನೆಗಳೆಲ್ಲ ತಾವಾಗಿ ಒದಗಿ ಅಲ್ಪ ಪ್ರಯತ್ನದಿಂದ ಮಹತ್ತರವಾದ ಫಲವಾಗುವುದು. ಭಗವಾನರ ಸಂಕಲ್ಪವು ಹಾಗೇ ಆಯಿತು. ವರ್ಣ ಚತುಷ್ಟಯದವರು ಬಂದು ಸೇರಿದರು. ಎಲ್ಲರಿಗೂ ಉಪದೇಶವಾಯಿತು. ವಿಶ್ವಾಮಿತ್ರರ ಬಾಯಿಂದ ಮಂತ್ರ ಹೊರಡುತ್ತಿದ್ದ ಹಾಗೆ, ಅದು ಶಿಷ್ಯನ ಕರ್ಣ ಕುಹರವನ್ನು ಸೇರುತ್ತಿದ್ದ ಹಾಗೆ, ಯಾವುದೋ ಒಂದು ತೇಜೋ ರಾಶಿಯು ಮುನ್ನುಗ್ಗಿ ರಾಜನು ಹೊರಡುವುದಕ್ಕಿಂತ ಮುಂಚೆ ಹೊರಟ ರಾಜ ಪರಿವಾರವು ಮುಂದಿನ ಶಿಬಿರದವರೆಗೂ ಹಾದಿಯನ್ನೆಲ್ಲ ಸರಿ ಮಾಡಿ ರಾಜಮಾರ್ಗವನ್ನು ಮಾಡುವಂತೆ ದೇಹದಲ್ಲಿ ನಾಡಿಯಲ್ಲಿರುವ ಮಲವನ್ನು ನಿರ್ಮೂಲ ಮಾಡಿ ತಾನು ರೂಢಮೂಲವಾಗಿ ತುಂಬುತ್ತದೆ. ಮಂತ್ರೋಪದೇಶವಾಗುತ್ತಿದ್ದ ಹಾಗೆ ಆಪೋಜ್ಯೋತಿಯ ದರ್ಶನವಾಗಿ ದೇಹಾದ್ಯಂತವು ಪ್ರಾಣವ್ಯೂಹವಾಗುತ್ತದೆ, ಮನಸ್ಸು ಏಕಾಗ್ರವಾಗುತ್ತದೆ, ಇಂದ್ರಿಯಗಳ ಸ್ವಾತಂತ್ರ್ಯವು ತಪ್ಪಿ ಅವುಗಳಲ್ಲಿದ್ದ ಚಾಂಚಲ್ಯವು ಹುಡುಗರು ತಿಂದ ಮಾವಿನ ಹಣ್ಣಿನಲ್ಲಿ ಆಗುವಂತೆ ನಿಶೇಷವಾಗುತ್ತದೆ. ಚಂಚಲವಾದ ಇಂದ್ರಿಯಗಳ ಕಾಟವು ಅಳಿದು ಮನವು ನಿರ್ಮೂಲವಾಗುತ್ತದೆ, ಮನಸ್ಸಿನ ಕೋಟಲಿಯು ತಪ್ಪಿ ಬುದ್ಧಿಯು ನಿರ್ಮಲವಾಗುತ್ತದೆ, ನಿರ್ಮಲವಾದ ಬುದ್ಧಿಯು ಜ್ಯೋತಿಯನ್ನು ಸಮಗ್ರವಾಗಿ ಕಣ್ಣಂತೆಯಾಗಿ ಸಮಾಧಿಗೆ ಏರುತ್ತದೆ. ಭಗವಾನರು ಈಗ ಸದ್ಯದಲ್ಲಿ 12 ಜನ ಶಿಷ್ಯರನ್ನು ಮಾತ್ರ ತೆಗೆದುಕೊಂಡಿದ್ದರು. ಅವರಷ್ಟು ಜನವು ಪ್ರಜಾಪತ್ಯ ವೃತ ಮಾಡುತ್ತಿದ್ದಾರೆ. ಆಹಾರ ನಿಯಮದಿಂದ ಸ್ಥೂಲ ದೇಹವು ಶುದ್ಧವಾಗಿ, ಆಚಾರ ನಿಯಮದಿಂದ ಸೂಕ್ಷ್ಮ ದೇಹವು ಶುದ್ಧವಾಗುತ್ತಿದೆ, ಜ್ಯೋತಿಯು ಸಮಗ್ರವಾಗಿ ಕಾಣುತ್ತದೆ. ಆದರೂ ಅಲ್ಲೊಂದು ಇಲ್ಲೊಂದು ಏನೋ ಕಪ್ಪಿದೆ. ಇದಿಷ್ಟು ಅವರು ನೋಡುತ್ತಾರೆ. ವೃತವು ಒಂದು ಆಯನ ನಡೆಯಿತು. ಈಗ ಶಿಷ್ಯರಿಗೆ ಆಗಾಗ ದೇವತಾ ದರ್ಶನವಾಗುತ್ತದೆ, ಆದರೆ ಅದನ್ನು ಪೂರ್ಣವಾಗಿ ಸಾಂಗವಾಗಿ ಆಗುತ್ತಿಲ್ಲ. ಇನ್ನೂ ಒಂದು ಆಯನವಾಯಿತು. ಶಿಷ್ಯರೆಲ್ಲ ತೇಜಸ್ವಿಗಳಾಗಿದ್ದಾರೆ. ಈಗ ಅವರಿಗೆ ದೇವತಾ ದರ್ಶನವಾಗುತ್ತದೆ. ಒಂದು ದಿನ ಆಚಾರ್ಯರು ಗಿಡದ ಬುಡದಲ್ಲಿ ಏನೋ ಧ್ಯಾನದಲ್ಲಿದ್ದಾರೆ. ಶಿಷ್ಯನೊಬ್ಬನು ಬಂದು ನಮಸ್ಕಾರ ಮಾಡಿ ಕೊಂಚ ದೂರದಲ್ಲಿ ವಚನ ನಿರೀಕ್ಷೆಯಲ್ಲಿ ನಿಂತಿದ್ದಾರೆ. ಭಗವಾನರು ಏನಪ್ಪಾ ಎಂದರು. ಏನು ಹೇಳಬೇಕು ಎಂದಿದ್ದಾನೆ ನಾಚುಕಿ. ಭಗವಾನರು ಹತ್ತಿರಕ್ಕೆ ಕರೆದು ಕುಳ್ಳಿರಿಸಿಕೊಂಡು ಏನು ಹೇಳು ಎಂದರು. ಅವನು ಬಂದಿರುವುದು ಏತಕ್ಕೆ ಎಂಬುದು ಅವರಿಗೆ ತಿಳಿಯಿತು. ಆದರೆ ಅವನ ಮುಖದಿಂದಲೇ ಕೇಳಬೇಕೆಂದು ಏನು ಹೇಳು ಎಂದರು. ಶಿಷ್ಯನು ಹೇಳಿದನು, ಇವತ್ತು ಸೂರ್ಯೋದಯದ ವೇಳೆಗೆ ಸರಿಯಾಗಿ ದೇವಿಯ ದರ್ಶನವಾಯಿತು. ಪ್ರಾತಃ ಸೂರ್ಯನ ತೇಜಸ್ಸನ್ನೆಲ್ಲ ಹಿಡಿದು ಕಡೆದು ಮಾಡಿರುವಂತೆ ಇರುವ ಮೂರ್ತಿಯೊಂದು ಕೆಂಪು ಕಮಲದ ಮೇಲೆ ಪದ್ಮಾಸನದಲ್ಲಿ ಕುಳಿತಿದ್ದಾಳೆ. ಒಂದು ಕಾಲು ಜೋತು ಬಿದ್ದು ಸಣ್ಣಗೆ ಅಲೆಯುತ್ತಿರುವ ನೀರನ್ನು ಮುಟ್ಟಬೇಕೆಂದು ನೀಡಿರುವಂತಿದೆ. ಆ ತಾಯಿ ನೋಡಿ ಸಣ್ಣಗೆ ನಕ್ಕಳು. ಆಗ ಆಕೆಯ ನಗುವಿನಿಂದಲೂ ನನ್ನ ಹೃದಯದಿಂದಲೂ ಒಂದು ಜ್ಯೋತಿಯು ಒಡೆದು ಮೂಡಿತು. ಆ ಜ್ಯೋತಿಯು ಈ ಕೊನೆಯಲ್ಲಿ ಒಂದು ಮುದ್ದಾದ ಚಿನ್ನದ ಗರಿಗಳುಳ್ಳ ಹಂಸೆಯೊಂದಿಗೆ ಆಟವಾಡುತ್ತಿತ್ತು. ಇನ್ನೊಂದು ಕ್ಷಣದೊಳಗಾಗಿ ಆ ಚಿಕ್ಕ ಹಂಸೆಯು ಆಟವನ್ನು ಬಿಟ್ಟು ಹಿಂದಿರುಗಿ ನೋಡಿತು. ಆ ಜ್ಯೋತಿ ಆ ಕೊನೆಯಲ್ಲಿ ಒಂದು ದೊಡ್ಡ ಹಂಸೆ. ಅದು ಬರುತ್ತಾ ಬೆಳೆಯಿತು. ಬೆಳೆದು ಬೆಳೆದು ಭೂಮಿ ಆಕಾಶವನ್ನೆಲ್ಲ ತುಂಬಿ ಹೋಯಿತು. ಈ ಸಣ್ಣ ಹಂಸೆಯು ಆ ದೊಡ್ಡ ಹಂಸೆಯಲ್ಲಿ ಸೇರಿ ಚಿತ್ರದ ಹಂಸೆಯಂತೆ ನಿಶ್ಚಲವಾಯಿತು. ಭಗವಾನರು ನಡುನಡುವೆ ಹ್ಮ್ ಹ್ಮ್ ಎಂದು ಕೇಳುತ್ತಿದ್ದವರು ಎದ್ದು ಕುಳಿತರು. ಶಿಷ್ಯನ ಮುಖವನ್ನು ಆನಂದದಿಂದ ನೋಡಿ ಅವನು ಹೇಳಿರುವುದನ್ನೆಲ್ಲ ನಿಜ ಎಂಬುದನ್ನು ಕಂಡು ಇನ್ನೂ ಆನಂದ ಪಟ್ಟರು. ಗಳಿಗೆ ಹಾಗೆಯೇ ನೋಡುತ್ತಿದ್ದರು. ಈಗ ಏನು ಕಾಣುತ್ತಿದೆ ಎಂದರು. ಈಗ ಕಣ್ಣಿಗೆ ಏನೇ ಕಂಡರೂ ಆ ದೊಡ್ಡ ಹಂಸೆಯಲ್ಲಿ ಅಡಗಿ ಕುಳಿತಿರುವ ಸಣ್ಣ ಹಿಂಸೆ ನೆನಪಾಗುತ್ತಿದೆ. ಸಣ್ಣ ಹಂಸೆಯೇ ನೆನಪಾಗುತ್ತಿದೆ. ಕಂಡದ್ದು ಒಂದು ಗಳಿಗೆ ಕಾಣದಾಗಿ ಮತ್ತೆ ಕಾಣುತ್ತದೆ. ನೋಡು, ಹೊರಗಿನದು ದೃಶ್ಯ, ಅದನ್ನು ಕಾಣುವ ನೀನು ದೃಕ್.
ನೀವಿಬ್ಬರು ಒಬ್ಬರನ್ನು ಒಬ್ಬರು ಸಂಧಿಸಿದಾಗ ನಡೆಯುವ ಕಾರ್ಯದರ್ಶನ. ಇದನ್ನು ಮನಸ್ಸಿನಲ್ಲಿ ಧರಿಸಿಕೊಂಡು ಕಂಡದುದು ಕಾಣದಾಗಿ ಮತ್ತೆ ಕಾಣುವುದರ ಅರ್ಥವೇನು ನೋಡು. ಭಗವಾನ್ ದೃಕ್ಕು ದೃಶ್ಯವನ್ನು ದರ್ಶನ ಮಾಡಿದಾಗ ದರ್ಶನವು ತಾನೇ ತಾನಾಗಿ ಆ ಕೊನೆಯ ದೃಕ್ ಈ ಕೊನೆಯ ದೃಶ್ಯವೂ ಇಲ್ಲವಾಗುವುದು. ಮತ್ತೆ ದರ್ಶನವು ಮರೆಯಾಗಿ ದೃಕ್ ದರ್ಶನಗಳು ಕಾಣುವವು. ಭಗವಾನರಿಗೆ ಪರಮಾನಂದವಾಯಿತು. ವತ್ಸ ಕೃತಾರ್ಥನಾದೆ, ವೇದಕ್ಕೆ ಅಧಿಕಾರಿಯಾದೆ, ಸರ್ವ ದೇವತೆಗಳು ಬಂದು ನಿನ್ನ ದೇಹದಲ್ಲಿ ಇರರು, ಯೋಗ್ಯನಾದೆ. ನಾನು ಮತ್ತೆ ಹೇಳುವವರೆಗೂ ಈ ವಿಷಯವನ್ನು ರಹಸ್ಯವಾಗಿಟ್ಟಿರುವಂತೆ ಆಶೀರ್ವಾದ ಮಾಡಿ ಕಳುಹಿಸಿಕೊಟ್ಟರು. ಪರಾನಂದಕ್ಕೆ ಮೇರೆ ಇಲ್ಲ. ಬ್ರಹ್ಮರ್ಷಿಗಳ ಅಪ್ಪಣೆಯು ನೆರವೇರಿತು. ವಿಶ್ವವನ್ನೇ ಆರ್ಯವನ್ನಾಗಿ ಮಾಡುವ ಸಾಧನವು ಸಿದ್ಧವಾಯಿತು. ಬ್ರಹ್ಮರ್ಷಿ ಮಂಡಲಕ್ಕೆ ಅದನ್ನು ಒಪ್ಪಿಸಿದರೆ ತಾವು ಕೃತಾರ್ಥರಾದ ಹಾಗಾಯಿತು ಎಂಬ ಆನಂದದಲ್ಲಿಯೇ ಕುಳಿತಿದ್ದ ಕಡೆಯೇ ಸಂಜೆಯಾದುದನ್ನು ಕಂಡರು. 68ನೆಯ ತರಂಗ. ವಿಶ್ವಾಮಿತ್ರರು ಒಂದು ನಿದ್ದೆಯಿಂದ ಏಳುತ್ತಿದ್ದ ಹಾಗೆ ಅವರಿಗೆ ಇಂದು ವಸಿಷ್ಠ ಹೃದಯ ಮಾಡುವರೆಂದು ಬೋಧವಾಯಿತು. ಸರಿ, ಅವರು ಬರುವ ಉದ್ದೇಶವೂ ಗೊತ್ತಿದೆ, ಸಿದ್ಧರಾಗಿದ್ದರು. ಸುಮಾರು ಒಂದೂವರೆ ಜಾವವಾಗಿರಬಹುದು. ಹಠತ್ತಾಗಿ ಭಗವಾನರು ತಲೆ ಎತ್ತಿ ನೋಡಿದರು. ದೂರದಿಂದ ತೇಜೋ ಮಂಡಲವು ಆಶ್ರಮದ ಕಡೆಗೆ ಬರುವುದು ಕಾಣಿಸಿತು. ಎದ್ದು ನಿಂತು ಅದನ್ನು ಸ್ವಾಗತಿಸಿದ ಹಾಗೆ ಜ್ಯೋತಿರ್ಮಂಡಲವು ಇವರಿದ್ದಲ್ಲಿಗೆ ಬಂದು ಇಳಿಯಿತು. ಆ ತೇಜೋ ರಾಶಿಯನ್ನು ಭೇದಿಸಿಕೊಂಡು ಭಗವಾನ್ ವಸಿಷ್ಠರು ಈಚೆಗೆ ಬಂದರು. ವಿಶ್ವಾಮಿತ್ರರವರಿಗೆ ಮಧುಪರ್ಕವನ್ನು ಒಪ್ಪಿಸಿದರು. ಯಥಾವಿಧಿಯಾಗಿ ಅತಿಥಿ ಸತ್ಕಾರ ಮಾಡಿದರು. ಪರಸ್ಪರ ಕುಶಲ ಪ್ರಶ್ನೆಗಳಾದ ಮೇಲೆ ವಸಿಷ್ಠರು ಪರಮ ಸಂತೋಷವು ಹೃದಯದಿಂದ ಉಕ್ಕಿ ಮುಖದಿಂದ ವಸಿಷ್ಠರ ಪರಮ ಸಂತೋಷವು ಹೃದಯದಿಂದ ಉಕ್ಕಿ ಮುಖದಿಂದ ಹೊರಸೂಸುತ್ತಿರಲು ಅಂತೂ ಗೆದ್ದಿರಿ, ಲೋಕವನ್ನು ಉದ್ಧಾರ ಮಾಡಿದಿರಿ ಎಂದರು. ವಸಿಷ್ಠರ ಸ್ತೋತ್ರವನ್ನು ಸುಲಭವಾಗಿ ಒಪ್ಪಿಕೊಳ್ಳದ ವಿಶ್ವಾಮಿತ್ರರು ಆ ಗೌರವವೆಲ್ಲ ಪರಿಷತ್ತಿಗೆ ಸೇರಿದುದು. ನಾನೇನಿದ್ದರೂ ಆಜ್ಞಾವಾಹಕ, ಪರಿಷತ್ತು ಬೇಕೆಂದಿತು. ಎಲ್ಲಿ ನಿಂತರೆ ಕಾರ್ಯವಾಗಬೇಕು ಎಂಬುದನ್ನು ತಾವು ಸೂಚಿಸಿದಿರಿ. ಏನು ಮಾಡಬೇಕು ಎಂಬುದನ್ನು ಲೋಪ ಮುದ್ರಾಗ್ಯಸ್ಥರು ಹೇಳಿಕೊಟ್ಟರು. ಮಿಕ್ಕದೆಲ್ಲ ಗುರು ದೇವಗುರುಗಳ ದಯೆಯಿಂದ ಆಯಿತು. ಇನ್ನಿದರಲ್ಲಿ ಯಾವುದಕ್ಕೆ ನಾನು ಹೊಗಳಿಸಿಕೊಳ್ಳಬೇಕು ಎಂದು ನಕ್ಕರು. ವಸಿಷ್ಠರು ಹೇಳಿದರು, ಯುದ್ಧವೆಲ್ಲ ಸೈನಿಕರದು ನಿಜ, ಗೆಲ್ಲುವವರು ಸೋಲುವವರು ಅವರೇ, ಆದರೆ ಅದರ ಕೀರ್ತಿ ಎಲ್ಲ ಸೇನಾನಿಯದು. ಹಾಗೆ ಪರಿಷತ್ತು ಬೇಕೆಂದದ್ದು ಅದು ಇದು ಎಲ್ಲ ನಿಜ, ಆದರೆ ನಾವೆಲ್ಲರೂ ಇದು ತಮ್ಮಿಂದಲೇ ಆಗಬೇಕು, ಇನ್ನಾರಿಂದಲೂ ಸಾಧ್ಯವಿಲ್ಲ ಎಂಬುದನ್ನು ಅರಿತೇ ಈ ಕೆಲಸ ಮಾಡಿದೆವು. ಅದನ್ನು ಮರೆಯಬೇಡಿ. ಎಲ್ಲಿ ನಿಮ್ಮ ಶಿಷ್ಯರು? ವಿಶ್ವಾಮಿತ್ರರು ತಮ್ಮ ಶಿಷ್ಯರನ್ನು ಕರೆದು ತೋರಿಸಿದರು. ವಸಿಷ್ಠರು ಅವರನ್ನೆಲ್ಲ ನೋಡಿ ಬಹು ಸಂತೋಷಪಟ್ಟು, ಎಲ್ಲರೂ ಋಷಿಕಲ್ಪರೇ ಆಗಿದ್ದಾರೆ, ಇವರಿಗೆ ಬೇಕಾದುದು ವೇದಾಧ್ಯಯನ, ಅದಷ್ಟಾದರೆ ಇವರೆಲ್ಲ ಬ್ರಾಹ್ಮಣರೇ, ಸಂದೇಹವಿಲ್ಲ. ಸರಿ, ಇವರಿಗೆ ಅಗ್ನಿವಿದ್ಯೆಯನ್ನು ಕೊಡಿ, ಮಿಕ್ಕುದ್ದೆಲ್ಲ ಆ ಯಜ್ಞೇಶ್ವರನೇ ಮಾಡುವನು ಎಂದು ಅವರಿಗೆಲ್ಲ ಆಶೀರ್ವಾದ ಮಾಡಿ ಅವರನ್ನು ಕಳುಹಿಸಿಕೊಟ್ಟರು. ಆಶ್ರಮದಲ್ಲಿ ವಸಿಷ್ಠ ವಿಶ್ವಾಮಿತ್ರರು ಇಬ್ಬರೇ ನಿಂತರು. ವಸಿಷ್ಠರು ಹೋಗಿ, ಈ ದಿನ ವೈಶ್ವಾನರನೇಕೋ ರೇಗಿದ್ದಾನೆ, ನಾನು ನರ್ಮದೆಗೆ ಹೋಗಿ ಸ್ನಾನ ಮಾಡಿ ಬರುತ್ತೇನೆ, ಅಷ್ಟರೊಳಗಾಗಿ ಏನಾದರೂ ಪಾಕವಾಗಬೇಕಲ್ಲ. ಏನು ಅಪ್ಪಣೆಯಾದರೆ? ಮಾನಸ ಸೃಷ್ಟಿ ಬೇಡಿ, ಮಾನವ ಸೃಷ್ಟಿಯಾಗಲಿ, ಪರಮಾನ್ನವಾದರೆ ಸುಲಭ, ಬೇಗ ಆಗುತ್ತದೆ ಅಲ್ಲವೇ? ಹೌದು, ಆದರೆ ಒಂದು ಮಾತು, ನಾನೇನೋ ಬೇಗನೆ ಬರಬೇಕು ಎಂದಿದ್ದೇನೆ. ಎಷ್ಟೇ ಆದರೂ ನನ್ನ ವೇದಾಭ್ಯಾಸ ಜಡ, ನರ್ಮದಾ ನದಿಯಂತೂ ಕೇವಲ ಶಿವಮಯವಾದದ್ದು. ಆ ಶಿವ ಸನ್ನಿಧಿಯಲ್ಲಿ ತಟ್ಟನೆ ಸಮಾಧಿ ಬಂದು ಕೊಂಚ ನಿಧಾನವಾದರೂ ಆ ಪರಮಾನ್ನ ಬಿಸಿಯಾಗಿರುವಂತೆ ಇಟ್ಟಿರಿ. ಆಗಬಹುದಷ್ಟೇ, ಆಗಬಹುದು. ಸರಿ, ನಾನಿನ್ನು ಹೋಗಿ ಬರುತ್ತೇನೆ, ಆದಷ್ಟು ಬೇಗ ಬರುತ್ತೇನೆ. ಬ್ರಾಹ್ಮಣ ದೇಹ, ಇಲ್ಲದಿದ್ದರೆ ಏನಾದರೂ ಶಾಂತಿ ಮಾಡಿಕೊಂಡೇ ಹೋಗಬೇಕು ಎನ್ನುವ ಮಟ್ಟಿಗಿದೆ ವೈಶ್ವಾನರ ಕೋಪ ಎಂದು ನಗುತ್ತಾ ಕಮಂಡಲುವಿನೊಡನೆ ನದಿಯ ಕಡೆಗೆ ಹೊರಟರು. ಶಿಷ್ಯನು ದಾರಿತನ್ನು ತೋರಿಸಿಕೊಂಡು ಕರೆದುಕೊಂಡು ಹೋದನು. ವಿಶ್ವಾಮಿತ್ರರು ತಾವು ನದಿಗೆ ಹೋಗಿ ಸ್ನಾನವನ್ನು ಮಾಡಿ ಯಥಾವಿಧಿಯಾಗಿ ಆದಷ್ಟು ಬೇಗ ಮುಗಿಸಿಕೊಂಡು ಬಂದು ಕೊಲೆ ಹತ್ತಿಸಿತು. ಒಂದು ಗಳಿಗೆಯೊಳಗಾಗಿ ಪಾಯಸವು ಸಿದ್ಧವಾಯಿತು. ಮಾಡಿದವರ ಶ್ರದ್ಧಾಭಕ್ತಿಗಳ ಪ್ರಕಟ ರೂಪವು ಎಂಬಂತೆ ಆ ಪಾಯಸದ ಸುವಾಸನೆ ಸುತ್ತಮುತ್ತಲೂ ಪಸರಿಸಿ ಹಸಿವಿಲ್ಲದವರಿಗೂ ಹಸಿವು ಉಂಟು ಮಾಡುವಂತಿದೆ. ಅದರ ಸುಗಂಧ ಆಶ್ರಮದಲ್ಲೆಲ್ಲ ಹಬ್ಬಿದೆ. ಅಷ್ಟು ಹೊತ್ತಾಯಿತು, ಇನ್ನೂ ಅಷ್ಟು ಹೊತ್ತಾಯಿತು, ಇಷ್ಟರೂ ಬರಲಿಲ್ಲ. ಶಿಷ್ಯನೊಬ್ಬನು ಹೋಗಿ ನೋಡಿದನು. ಭಸ್ಮೋದ್ಧೂಳಿತ ಗಾತ್ರರಾಗಿ ಪದ್ಮಾಸನದಲ್ಲಿ ವಸಿಷ್ಠರು ಕುಳಿತಿದ್ದಾರೆ. ಇನ್ನೂ ಅಷ್ಟು ಹೊತ್ತಾಯಿತು. ವಿಶ್ವಾಮಿತ್ರರು ತಾವೇ ಹೋಗಿ ನೋಡಿದರು. ಬಂದಿದೆ, ಅದು ಶಿಥಿಲ ಸಮಾಧಿ ಅಲ್ಲ, ದೃಢ ಸಮಾಧಿ. ಯಾವಾಗ ಬಹಿರ್ಮುಖರಾಗುವರು? ಮಾಡಿರುವುದು ಪಾಯಸ. ಅದೋ ಬೆಂಕಿಯ ಮೇಲಿಟ್ಟರೆ ತಳ ಹತ್ತುತ್ತದೆ, ತೆಗೆದಿಟ್ಟರೆ ಆರಿ ಹೋಗುತ್ತದೆ. ಆರಿ ಹೋದರೆ ತಂಗಳಾಗಿ ಗ್ರಹಣಕ್ಕೆ ಅಯೋಗ್ಯವಾಗುತ್ತದೆ. ಅಡುಗೆ ಬಿಸಿಯಾಗಿರುವವರೆಗೂ ಅದರಲ್ಲಿ ಪ್ರಾಣಶಕ್ತಿ ಇರುವುದು, ಅನಂತರ ಅದರಲ್ಲಿ ತಣ್ಣಗಾಗುತ್ತಾ ಬಂದ ಹಾಗೆಲ್ಲ ಅಪಾನ ಶಕ್ತಿಯು ಬರುವುದು, ಅದರಲ್ಲಿರುವ ಆಹಾರ ಯೋಗ್ಯತೆಯು ನಷ್ಟವಾಗುವುದು. ಪಾಯಸವು ಬಲು ಸುಲಭವಾಗಿ ಆರುವುದು, ಅಳಸುವುದು. ಭಗವಾನರೇಕೆ ಹೀಗೆ ಮಾಡಿದರು? ಬೇಕೆಂದೇ ಮಾಡಿರಬಹುದೇ? ಇರಬೇಕು. ಹೌದು ಹೌದು, ಅಂದು ಪರಿಷತ್ತಿನಲ್ಲಿ ನಮ್ಮ ಪರೀಕ್ಷೆಯು ವಸಿಷ್ಠಮುಖವಾಗಿ ನಡೆಯಬೇಕೆಂದು ಗೊತ್ತಾಗಿತ್ತು. ಈಗ ಇವರು ದಯ ಮಾಡಿರುವುದು ಅದಕ್ಕೆ ಆಯಿತು. ಪಾಯಸದ ಪರೀಕ್ಷೆ ಏಕೆ? ಸರಿ ಸರಿ, ದೇಶ ಕಾಲ ಸ್ವರೂಪನಾಗಿ ಎಲ್ಲವನ್ನೂ ಪಾಕ ಮಾಡುವ ವೈಶ್ವಾನರನನ್ನು ನಿರೋಧಿಸಿ ಏಕಸ್ಥಿತಿಯನ್ನು ಕಾಪಾಡಬಲ್ಲನ್ನೇ ಇಲ್ಲವೇ ಎನ್ನುವುದು ಈಗಿನ ಪರೀಕ್ಷೆ. ನಡೆಯಬೇಕಾದುದು ಲೋಕರಕ್ಷಣೆಗೋಸ್ಕರ. ಶಕ್ತಿ ಸಾಮರ್ಥ್ಯಗಳನ್ನು ಸಂಪಾದಿಸಿದವರು
ಅವು ಪಾಕಾಭಿಮುಖವಾಗಿ ಮುಂದೆ ನುಗ್ಗುವುದನ್ನು ತಡೆಯಬಲ್ಲವರಾಗಿರಬೇಕು. ನಿಜ, ಭಗವಾನರು ಮಾಡಿದುದು ಸರಿ. ನಾನು ಈ ಪರೀಕ್ಷೆಯಲ್ಲಿ ಗೆಲ್ಲಲೇಬೇಕು. ಆಗಲಿ, ದೇವತೆಗಳಿದ್ದ ಗೆಲ್ಲಿಸುತ್ತಾರೆ, ನನಗೇಕೆ? ವಿಶ್ವಾಮಿತ್ರರು ಶಿಷ್ಯನನ್ನು ಕರೆದರು. ಆಗಲೇ ನಡುಹಗಲಾಗಿದೆ, ಇನ್ನೂ ಒಂದು ಜಾವ ನೋಡಿ, ಭಗವಾನರು ಬಂದರೆ ಇಲ್ಲವಾದರೆ ನೀವು ಅಡಿಗೆ ಮಾಡಿ ಊಟ ಮಾಡಿ ಬಿಡಿ, ನಾನು ಸಮಾಧಿಯನ್ನು ಅವಲಂಬಿಸುತ್ತೇನೆ. ಭಗವಾನರು ಬರುವವರೆಗೂ ನಾನು ಸಮಾಧಿಯಲ್ಲಿ ಇರುತ್ತೇನೆ. ಎರಡು ದಿನ ನಮಗಾಗಿ ಕಾದಿದ್ದು, ಮೂರನೇ ದಿನ ನೀವೆಲ್ಲರೂ ಯಥೇಚ್ಛವಾಗಿ ಹೋಗಿ ಬನ್ನಿ. ಮುಂದೆ ಹಿಮಾಲಯದಲ್ಲಿ ಬ್ರಹ್ಮರ್ಷಿ ಪರಿಷತ್ತು ಸೇರುವುದು, ಆಗ ನಾವು ಒಬ್ಬರನ್ನೊಬ್ಬರು ನೋಡುವುದು ಎಂದು ಹೇಳಿ ಅವರಿಗೆ ಬೇಕಾದನ್ನು ಹೇಳಿ ತಾವು ಪರ್ಣಶಾಲಿ ಒಂದು ಮೂಲೆಯಲ್ಲಿ ಪಾಯಸದ ಪಾತ್ರೆಯನ್ನು ನೆತ್ತಿಯ ಮೇಲೆ ಇಟ್ಟುಕೊಂಡು ಸಮಾಧಿಯಲ್ಲಿ ಕುಳಿತರು. ದೇಹದಲ್ಲಿರುವ ವೈಶ್ವಾನರನನ್ನು ಪ್ರಜ್ವಲಿಸಿ ಆ ಪರಮಾನದಲ್ಲಿ ಇರುವ ಅನ್ನಶಕ್ತಿ ಜರ್ಜರಿತವಾಗದಂತೆ ಅದನ್ನು ಕಾಪಾಡಬೇಕೆಂದು ಆತನನ್ನು ಪ್ರಾರ್ಥಿಸಿಕೊಂಡು ಪ್ರಾಣಾಪಾನಗಳಲ್ಲಿ ಒಂದರಲ್ಲಿ ಒಂದನ್ನು ಬೆಸೆದರು. ಉದಾನವನ್ನು ಪ್ರಣವನಾದ ಮಾಡುತ್ತಿರಬೇಕೆಂದು ಒಪ್ಪಿಸಿದರು. ಧ್ಯಾನವು ಜಾಗೃತವಾಗಿ ದೇಹವನ್ನು ಕಾಯ್ದುಕೊಂಡಿರುವಂತೆ ಕೇಳಿಕೊಂಡರು. ಸಮಾನವು ಶಾಂತವಾಗಿ ಕುಳಿತಿರಬೇಕೆಂದು ಬೇಡಿಕೊಂಡರು. ತಾವು ಪರಮಾನ್ನವಾಗಿ, ಪರಮಾನ್ನವು ತಾವಾಗಿ ಸಮಾಧಿಯಲ್ಲಿ ಕುಳಿತರು. ಹೀಗೆ ವಿಶ್ವಾಮಿತ್ರರು ಅಜರ ಅಮರ ಭಾವದಲ್ಲಿ ಕುಳಿತರು. ಆ ಪರ್ಣಶಾಲೆ ಜಗದ್ಧರ್ಮವನ್ನು ಮೀರಿತು. ಎಲ್ಲವನ್ನು ಜಡಚೇತನವೆಂಬ ಭೇದವಿಲ್ಲದೆ ಸರ್ವವನ್ನು ಪಾಕಾಭಿಮುಖ ಮಾಡಿ ಪರಿಣಾಮಗೊಳಿಸುತ್ತಿರುವ ದಿಕ್ಕಾಲುಗಳು ಆ ಈ ಮಹಾಮುನೀಂದ್ರ ನಿಶ್ಚಲನಾಗಿ ಅಜರ ಅಮರ ದಿವ್ಯ ಅನ್ನ ಸ್ವರೂಪವಾಗಿ ಕುಳಿತಿರುವ ದೇಹವನ್ನು ಅನುಗ್ರಹಿಸಿ ತಮ್ಮ ಪ್ರಭಾವನಲ್ಲಿ ಪ್ರಸರಿಸದಂತೆ ಆತನ ಸುತ್ತಲೂ ಒಂದು ಕೋಟೆಯನ್ನು ಕಟ್ಟಿ ಅದಕ್ಕೆ ತಾವೇ ಕಾವಲಾಗಿ ನಿಂತು ಕುಳಿತರು. 69ನೇ ತರಂಗ. ಭಗವಾನ್ ವಸಿಷ್ಠರು ಸುದೀರ್ಘ ಕಾಲವಾದ ಮೇಲೆ ಸಮಾಧಿಯಿಂದ ಎದ್ದರು. ಏನೋ ಒಂದು ಹೊತ್ತುಗಳಿಗೆ ಹೊತ್ತು ಪ್ರಬಲವಾದ ಯೋಚನೆಯಲ್ಲಿದ್ದು ಅದನ್ನು ಬಿಟ್ಟು ಬಟ್ಟೆಯನ್ನು ಒದರಿಕೊಂಡು ಮೇಲಕ್ಕೆದ್ದವರಂತೆ ಅಸನ್ಮನಿ ಮುಖಿಗಳಾಗಿ ಸಮಾಧಿಯನ್ನು ಬಿಟ್ಟೆದ್ದು ವಿಶ್ವಾಮಿತ್ರರ ಆಶ್ರಮ ಮಾಡಿರುವಲ್ಲಿಗೆ ಬಂದರು. ಅಲ್ಲಿ ವಿಶ್ವಾಮಿತ್ರ ಈತನಲ್ಲವೇ ಬ್ರಹ್ಮರ್ಷಿ, ಇಂತಹ ಭಾಗ್ಯ ಯಾರಿಗುಂಟು? ಈತನು ಹೀಗಾಗುವುದನ್ನು ಕಾಣುವ ಭಾಗ್ಯ ನಮ್ಮ ಪಾಲಿಗೆ ಲಭಿಸಿತಲ್ಲ. ಲಭೆ ಭಲೇ ಭಲೇ ಎಂದು ಅತಿಶಯವಾದ ಆನಂದವನ್ನು ಅನುಭವಿಸುತ್ತಾ ವಾಮದೇವನನ್ನು ನೆನೆದರು. ವಾಮದೇವ ಬರುವುದು ಕೊಂಚ ತಡವಾಯಿತು. ಅವರನ್ನು ನಿರೀಕ್ಷಿಸುತ್ತಾ ವಸಿಷ್ಠರು ವೇದಾಧ್ಯಯನ ಮಾಡುತ್ತಾ ಕುಳಿತರು. ಅವರು ವೇದ ಮಂತ್ರವನ್ನು ಹೇಳುತ್ತಿದ್ದರೆ ಆಯಾ ಅಕ್ಷರಗಳು ಒಂದೊಂದಾಗಿ ಹೊರಬೀಳುತ್ತಿದ್ದ ಹಾಗೆ ನೀರಿಗೆಸದ ಕಲ್ಲುಗಳಂತೆ ಶಬ್ದ ತರಂಗಗಳನ್ನು ಎಬ್ಬಿಸಿ ಆಯಾ ತರಂಗಗಳನ್ನು ಹಿಡಿದೆಳೆದು ತಂದು ಅವನ್ನೆಲ್ಲ ಕಲೆ ಹಾಕಿ ಅವುಗಳನ್ನು ಒಂದು ಅಚ್ಚಿನಲ್ಲಿ ಹಾಕಿ ಮೂರ್ತಿ ಎರಕ ಹೊಯ್ದಂತೆ ಆಗಿ ದೇವತೆಗಳೆಲ್ಲ ಅಲ್ಲಿ ಪ್ರಸನ್ನರಾಗಿ ದೃಗ್ಗೋಚರರಾಗುತ್ತಿದ್ದಾರೆ. ಆಶ್ರಮದ ಭೂಮಿಯೆಲ್ಲ ದೇವಭೂಮಿಯಾಗಿ ಹೋಗಿದೆ. ದೇವತೆಗಳು ಬಂದರು, ದೇವಗುರುವು ಬಂದನು. ಬ್ರಹ್ಮಣಸ್ಪತಿಯಾದ ಆತನ ಕೋರಿಕೆಯಂತೆ ಸಾಕ್ಷಾತ್ ಚತುರ್ಮುಖ ಬ್ರಹ್ಮನು ಬಂದಿದ್ದಾನೆ. ವಸಿಷ್ಠರು ಅವರಿಗೆಲ್ಲ ಯಥೋಚಿತವಾದ ಅರ್ಚನೆಯನ್ನು ಮಾಡಿದ್ದಾರೆ. ಆ ವೇಳೆಗೆ ವಾಮದೇವರು ಬಂದರು. ಗುರುಗಳು ಶಿಷ್ಯನನ್ನು ಕರೆದು, ವಾಮದೇವ ಈ ಭಾಗ್ಯವನ್ನು ನೋಡು ಎಂದು ವಿಶ್ವಾಮಿತ್ರನನ್ನು ತೋರಿಸಿದರು. ಯಾವ ಪೃಥ್ವಿಯರು ರುದ್ರನು ಕಾವಲಾಗಿರುವ ವಿಶ್ವಾಮಿತ್ರರ ರೂಪದಿಂದ ಸೋಮಮಂಡಲವೇ ಕುಳಿತಿದೆ. ಅಗ್ನಿಯಂತೆ ಉಜ್ವಲವಾಗಿ ಬೆಳಗುತ್ತಿದ್ದರು. ಹಿಮಕ್ಕಿಂತ ಶೀತವಾಗಿರುವ ಆ ಸೋಮರಾಶಿಯನ್ನು ಕಂಡು ವಾಮದೇವರಿಗೆ ಆನಂದದಿಂದ ಕಣ್ಣಲ್ಲಿ ನೀರು ಕರೆಯಿತು. ಭಗವಾನ್ ವಸಿಷ್ಠರು, ವಾಮದೇವ ನೋಡಿದೆಯಾ, ಈ ತಪೋರಾಶಿಯನ್ನು ಅನ್ನವು ತನ್ನಲ್ಲಿರುವ ಅಗ್ನಿಗೆ ಆಹಾರವಾಗಿ ಜೀರ್ಣವಾಗಿ ಪರುಷಿತವಾಗುವುದು. ಅದನ್ನು ತಡೆಯಬಲ್ಲವನು, ಅನ್ನದಲ್ಲಿರುವ ಅಗ್ನಿಯನ್ನು ಶಮನ ಮಾಡಬಲ್ಲವನು, ಲೋಕ ಲೋಕಗಳನ್ನೆಲ್ಲ ಬ್ರಹ್ಮಾಂಡ ಬ್ರಹ್ಮಾಂಡಗಳನ್ನು ಒಂದು ಗಳಿಗೆಯೊಳಗಾಗಿ ಸೃಷ್ಟಿ ಮಾಡಿ ಸಂಹಾರ ಮಾಡಿ ಮತ್ತೆ ಸೃಷ್ಟಿ ಮಾಡಬಲ್ಲನು. ಇಂಥವನಿಗೆ ಪಂಚಭೂತಗಳೆಲ್ಲವೂ ವಶವರ್ತಿಯಾಗಿರುವು. ಇಂಥವನನ್ನು ದೇವತೆಗಳೆಲ್ಲರೂ ಪೂಜಿಸುವರು. ಈತನು ಬ್ರಹ್ಮರ್ಷಿ. ಇಗೋ ದೇವತೆಗಳೆಲ್ಲರೂ ಅನುಗ್ರಹ ಮಾಡಿ ಬಂದಿರುವರು. ಚತುರ್ಮುಖನಾದಿಯಾಗಿ ನಾವೆಲ್ಲರೂ ನಿನ್ನನ್ನು ಕಾದಿರುವೆವು. ರುದ್ರನನ್ನು ಆರಾಧಿಸಿ ಪ್ರಸನ್ನ ಮಾಡಿಕೊಂಡು ಆತನ ಸಮಾಧಿಯನ್ನು ಮುಕ್ತಗೊಳಿಸು. ನೀನು ಆತನಿಗೆ ಮಿತ್ರನು, ರುದ್ರನ ಪರಮ ಭಕ್ತನು. ನೀನು ಆ ಕೆಲಸವನ್ನು ಮಾಡುವೆಂದು ಆಜ್ಞಾಪಿಸಿದರು. ವಾಮದೇವರು ಹಾಗೆ ಮಾಡಿ ಭಗವಾನರು ಬಹಿರ್ಮುಖರಾಗಿ ಕಣ್ಣು ತೆರೆಯುತ್ತಿದ್ದ ಹಾಗೆಯೇ ದೇವತೆಗಳೆಲ್ಲರೂ ಅವರ ಕಣ್ಣೆದುರಿಗೆ ಒಂದು ಸಣ್ಣ ಮಂಜಿನ ಮೋಡವನ್ನು ಇಟ್ಟರು. ಅದು ಆ ಕಣ್ಣಿನ ನೋಟದ ತೀವ್ರತೆಯಲ್ಲಿ ಕರಗಿ ಸಣ್ಣ ಮಳೆಯಾಗಿ ಅವರ ಮೇಲೆ ಕರೆಯಿತು. ದೇವತೆಗಳು ಹೂ ಮಳೆ ಎರೆದರು. ಆ ಸಣ್ಣ ಮಳೆ ಹೂವಿನ ಮಳೆಗಳಿಂದ ಭಗವಾನ್ ವಿಶ್ವಾಮಿತ್ರರು ಪ್ರಕೃತಿಸ್ಥರಾದ ಮೇಲೆ ಚತುರ್ಮುಖರು ದರ್ಶನವಿತ್ತು. ವಿಶ್ವಾಮಿತ್ರ, ನೀನು ಬ್ರಹ್ಮರ್ಷಿಯನ್ನು ನಿನ್ನ ದರ್ಶನಕ್ಕಾಗಿ ನಾವೆಲ್ಲರೂ ಬಂದಿರುವೆವು. ಬ್ರಹ್ಮರ್ಷಿಗಳಾದ ವಸಿಷ್ಠ ವಾಮದೇವರನ್ನೂ ಕರೆದು ತಂದಿರುವೆವು. ನಮ್ಮ ಕಾಣಿಕೆಗಳನ್ನು ಒಪ್ಪಿಸಿಕೊಂಡು ನಮ್ಮನ್ನು ಅನುಗ್ರಹಿಸು ಎಂದನು. ಭಗವಾನರು ಎಲ್ಲರನ್ನು ದರ್ಶನ ಮಾಡಿ ಎಲ್ಲರಿಗೂ ನಮಸ್ಕಾರಾದಿಗಳಿಂದ ಅರ್ಚನೆ ಮಾಡಿ ಒಪ್ಪಿಸಿದರು. ವಸಿಷ್ಠರು ಮುಂದೆ ಬಂದು ದೇವತೆಗಳನ್ನು ಸಂಬೋಧಿಸಿದರು. ಜಗದ್ರಕ್ಷಣಕ್ಕೆ ನಿಯಾಮಕನಾಗಿರುವ ದೇವಾದಿ ದೇವತೆಗಳೇ, ತಾವೆಲ್ಲರೂ ನನಗೆ ಕೊಟ್ಟಿರುವ ಅಧಿಕಾರದಿಂದ ತಮ್ಮೆಲ್ಲರ ಎದುರಿನಲ್ಲಿ ಈ ದಿನ ಈ ಘೋಷಣವನ್ನು ನಾನು ಮಾಡುತ್ತಿರುವೆನು. ಇಂದಿನಿಂದ ವಿಶ್ವಾಮಿತ್ರನು ಬ್ರಹ್ಮರ್ಷಿಗಳು ಬ್ರಹ್ಮರ್ಷಿ ಪರಿಷತ್ತು ನಚಿಕೇತಾಶ್ರಮದಲ್ಲಿ ಸೇರಿ ಆತನು ಬ್ರಹ್ಮರ್ಷಿಯಾಗಿದ್ದಾನೆ. ಆದರೂ ವಸಿಷ್ಠಮುಖವಾಗಿ ಪರೀಕ್ಷೆಯಾದ ಮೇಲೆ ಎಲ್ಲರೂ ಒಪ್ಪಿಕೊಳ್ಳಬೇಕು ಎಂದು ಗೊತ್ತು ಮಾಡಿತು. ಬ್ರಹ್ಮರ್ಷಿಗಿರಬೇಕಾದ ಗುಣಗಳಲ್ಲೆಲ್ಲ ಮೊದಲನೆಯದು ಅಗ್ನಿಶಮ ಮಂಡಲದವರೆಗಿನ ಅಧಿಕಾರ. ಅಗ್ನಿಯನ್ನು ಸೋಮವನ್ನಾಗಿ, ಸೋಮವನ್ನು ಅಗ್ನಿಯನ್ನಾಗಿ ಮಾಡಬಲ್ಲ ಮಹನೀಯನು ಬ್ರಹ್ಮರ್ಷಿ.
ದೇವತೆಗಳಾದ ತಾವು ತಮಗೆ ಬೇಕಾದಾಗ ಬಂದು ಕೇಳಿದರೆ ತಮಗೆ ಬೇಕಾದುದನ್ನು ಕೊಡಬಲ್ಲವನು ಬ್ರಹ್ಮರ್ಷಿ. ಋಷಿಗಳು ಪಿತೃಗಳು ಬೇಕೆಂದಾಗ ಅವರಿಗೆ ಬೇಕಾದುದನ್ನು ಕೊಡುವವನು ಬ್ರಹ್ಮರ್ಷಿ. ರಾಕ್ಷಸರ ಬಲವು ಒಂದು ವೇಳೆ ಮಿತಿ ಮೀರಿ ದೇವತೆಗಳನ್ನು ಮುರಿದರೆ ಆಗ ದೇವಪಕ್ಷದಲ್ಲಿ ನಿಂತು ರಾಕ್ಷಸರನ್ನು ತಿರಸ್ಕರಿಸಬಲ್ಲವನು ಬ್ರಹ್ಮರ್ಷಿ. ಜಗತ್ತಿನ ಸ್ಥಿತಿಗಳನ್ನು ಕಾಪಾಡುವುದಕ್ಕೆ ಪರ್ವತಗಳು ಹೇಗೆ ಮುಖ್ಯವು, ಹಾಗೆಯೇ ಸತ್ಯಧರ್ಮ ಜ್ಞಾನ ವೈರಾಗ್ಯಗಳನ್ನು ಕಾಯುವುದಕ್ಕೆ ಅವಶ್ಯವಾಗಿ ಬೇಕಾದ ರಕ್ಷಣಾ ಪೋಷಣಾಧಿಕಾರಿ ಬ್ರಹ್ಮರ್ಷಿ. ನಾನು ಹರಿಶ್ಚಂದ್ರ ಯಜ್ಞದಲ್ಲಿಯೇ ಈತನು ಬ್ರಹ್ಮರ್ಷಿ ಎಂದು ಉದ್ಘೋಷಿಸಬೇಕಾಗಿತ್ತು. ಆದರೂ ಪರಿಷತ್ತು ಆಜ್ಞಾಪಿಸಿದ ಒಂದು ಮಹತ್ ಕಾರ್ಯವನ್ನು ಇತರರು ಸಾಧಿಸುವುದಕ್ಕೆ ಆಗದುದನ್ನು ಸಾಧಿಸಲಿ, ಏನವಸರ ಎಂದು ಸುಮ್ಮನಿದ್ದೇನೆ. ನಾವು ಜನ್ಮತಃ ಬ್ರಹ್ಮರ್ಷಿಗಳಾಗಿ ಬಂದು ಲೋಕರಕ್ಷಣಾ ಕಾರ್ಯದಲ್ಲಿ ನಿಯುಕ್ತರಾದವರು. ನಾವು ಸಂಪ್ರದಾಯಗಳಂತೆ ನಡೆಯಬೇಕು. ನಮಗೆ ಹಸು ಹಸು, ಕುದುರೆ ಕುದುರೆ, ಕುರಿ ಕುರಿ. ನಾವು ಜಾತಿ ಧರ್ಮಕ್ಕೆ ಬದ್ಧರು. ಆದರೆ ನಿಯತಿಯು ಲೋಕದಲ್ಲಿ ಆಗಾಗ ಪ್ರತಿವಾದವನ್ನು ತರುತ್ತದೆ. ಈಗ ಅಂತಹ ಕಾಲ ಬಂದಿದೆ. ಜಾತಿಯಿಂದ ಬರುವ ಗುಣವನ್ನು ದೀಕ್ಷೆಯಿಂದಲೂ ಪಡೆಯಬಹುದು ಎಂಬುದನ್ನು ನಿದರ್ಶನದಿಂದ ತೋರಿಸುವ ಕಾಲ ಬಂದಿದೆ. ಆದ್ದರಿಂದ ಬ್ರಹ್ಮರ್ಷಿ ಸುಲಭವಾಗಿ ಬ್ರಾಹ್ಮಣ್ಯವನ್ನು ಸಾಧಿಸುವ ದೀಕ್ಷಾ ವಿಧಿಯನ್ನೊಂದು ಕಂಡುಹಿಡಿಯುವ ಭಾರವನ್ನು ವಿಶ್ವಾಮಿತ್ರರಿಗೆ ವಹಿಸಿತು. ಭಗವಾನ್ ವಿಶ್ವಾಮಿತ್ರರು ಚತುರ್ಮುಖ ಬ್ರಹ್ಮನ ಸೃಷ್ಟಿಯಲ್ಲಿ ಜಾತಿಯಿಂದ ಮಾತ್ರ ವ್ಯಕ್ತವಾಗುವ ಗುಣವನ್ನು ಪ್ರಕಟ ಮಾಡುವ ಮಂತ್ರ ಯೋಗವನ್ನು ಬ್ರಹ್ಮಣಸ್ಪತಿ ಪೂಷಾ ಗಾಯತ್ರಿ ದೇವಿಯರ ಅನುಗ್ರಹದಿಂದ ಪಡೆದಿದ್ದಾರೆ. ನಾವು ಅದನ್ನು ಒಪ್ಪಿಕೊಳ್ಳುವ ಹಾಗೆ ಪ್ರಯೋಗ ಮಾಡಿ ತೋರಿಸಿದ್ದಾರೆ. ಜಾತಿಯಿಂದ ಬ್ರಾಹ್ಮಣರಲ್ಲದ 12 ಜನ ಶಿಷ್ಯರಿಗೆ ಆ ಮಂತ್ರವನ್ನು ಉಪದೇಶಿಸಿ ಅವರನ್ನು ಬ್ರಾಹ್ಮಣರನ್ನಾಗಿ ಮಾಡಿದ್ದಾರೆ. ಅವರಿಗೆ ಜಾತಿ ಬ್ರಾಹ್ಮಣರ ಯೋಗ್ಯತೆ ಸಂಪೂರ್ಣವಾಗಿದೆ. ಅದನ್ನು ಕಂಡು ನಾವು ಸಂಪೂರ್ಣವಾಗಿ ಸಂತೋಷಪಟ್ಟಿದ್ದೇವೆ. ಈ ಸಂದರ್ಭದಲ್ಲಿ ವಿಶ್ವಾಮಿತ್ರರು ನಿರ್ವಹಿಸಿರುವ ಈ ಕಾರ್ಯವು ಅದ್ಭುತವಾದದ್ದು, ಅಭೂತಪೂರ್ವವಾದದ್ದು. ತಾವೆಲ್ಲರೂ ಅದನ್ನು ಸಮಷ್ಟಿಯಾಗಿ ಅಂಗೀಕರಿಸಬೇಕು. ಎಂದರೆ ಈ ವಿಶ್ವಾಮಿತ್ರ ಬ್ರಾಹ್ಮಣರು ಹವ್ಯ ಕವ್ಯಗಳನ್ನು ಕೊಟ್ಟರೆ ತಾವು ಅದನ್ನು ಅಂಗೀಕರಿಸಬೇಕು. ಆಗ ಆ ಬ್ರಾಹ್ಮಣ್ಯವು ಸಾಂಗವಾಗುವುದು. ಇದನ್ನು ಅನುಗ್ರಹ ಮಾಡಬೇಕು. ಒಟ್ಟಿನಲ್ಲಿ ಈ ದಿನ ಭಗವಾನ್ ವಿಶ್ವಾಮಿತ್ರರಿಗೆ ಬ್ರಹ್ಮರ್ಷಿ ಪಟ್ಟಾಭಿಷೇಕ ನಡೆಯಬೇಕಾದುದು ಒಂದು. ಆತನ ಅನುಗ್ರಹದಿಂದ ಬ್ರಾಹ್ಮಣರಾಗುವವರಿಗೂ ಹವ್ಯಕವ್ಯ ಪ್ರಧಾನಾದಿ ಅಧಿಕಾರ ಕೊಡಬೇಕಾದುದು ಒಂದು. ಹೀಗೆ ಎರಡು ಕಾರ್ಯಗಳನ್ನು ನಡೆಸಿಕೊಡಬೇಕು ಎಂದು ವಸಿಷ್ಠನಾದ ನಾನು ತಮ್ಮನ್ನು, ಎಂದರೆ ಚತುರ್ಮುಖ ಬ್ರಹ್ಮ ಪುರಸ್ಸರವಾದ ಈ ದೇವಸಭೆಯನ್ನು ಪ್ರಾರ್ಥಿಸುತ್ತಿದ್ದೇನೆ. ಚತುರ್ಮುಖ ಬ್ರಹ್ಮನು ನುಡಿದನು. ಭಗವಾನ್ ವಸಿಷ್ಠರು ಹೇಳಿದ ಮೇಲೆ ದೇವರ್ಷಿ ಪಿತೃಗಣಗಳಲ್ಲಿ ಅದನ್ನು ಸುಮ್ಮನೆ ಮೌನವಾಗಿ ಅಂಗೀಕರಿಸದಿದ್ದರೆ ನಿಯತಿಗೆ ಕೋಪ ಬಂದೀತು. ಅಹಂಕಾರವನ್ನು ಗೆದ್ದಿರುವ ಮಹಾನುಭಾವನ ಮಾತು ಎಂದ ಚತುರ್ಮುಖನೊಬ್ಬನಲ್ಲ, ಪರಬ್ರಹ್ಮವೇ ಅಂಗೀಕರಿಸುವುದು ಎಂದ ಮೇಲೆ, ಆ ಮಾತು ವೇದಕಲ್ಪವೆಂದ ಮೇಲೆ ನಾವು ಹೇಳುವುದು ಹೇಳಬೇಕಾದುದು ಏನೂ ಇಲ್ಲ. ಆದ್ದರಿಂದ ಭಗವಾನ್ ವಸಿಷ್ಠರು ಸೂಚಿಸಿದ ಎರಡು ಕಾರ್ಯಗಳನ್ನು ಮಾಡುವುದಕ್ಕೆ ಒಪ್ಪಿಗೆಯನ್ನು ಕೊಡಲೇಬೇಕಾಗಿರುವ ಈ ಸಂದರ್ಭದಲ್ಲಿ ಸೃಷ್ಟಿಕರ್ತನ ಅಧಿಕಾರದಿಂದ ಎರಡು ಮಾತನ್ನು ಹೇಳುತ್ತೆ. ನಾನು ಸೃಷ್ಟಿ ಮಾಡಿರುವುದು ಎಂದರೆ ಮರವು ಪಲ್ಲವಿಸಿ ಬೆಳೆಯುವುದು. ನಾನು ಮರವನ್ನು ಬೆಳೆಸಿದೆ ಅದು ನಿಜವೂ ಹೌದು, ಸುಳ್ಳೂ ಹೌದು. ಬ್ರಹ್ಮವು ಅಖಂಡವಾಗಿದ್ದುದು ಖಂಡವಾಗಿ ಏಕವು ಅನೇಕವಾದಾಗ ಯಾಕೆ ಹಾಗೆ ಏಕಾಯಿತು, ಯಾವಾಗ ಆಯಿತು ಎಂಬುದನ್ನು ಯಾರೂ ಕಾಣರು. ಶಕ್ತಿ ಪ್ರಸಾರವಾಯಿತಂತೆ. ಹಾಗೆ ಪ್ರಸಾರವಾದ ಯಾವ ಬ್ರಹ್ಮ ಶಕ್ತಿ ಉಂಟೋ ಅದು ಶಕ್ತಿಯೋ ಅಶಕ್ತಿಯೋ ಅದನ್ನು ನಾನು ಕಾಣೆ. ಅದು ಸೃಷ್ಟಿ ಸ್ಥಿತಿ ಲಯವೆಂಬ ಮೂರು ಕಾರ್ಯಗಳನ್ನು ಮಾಡಲು ಬ್ರಹ್ಮ ವಿಷ್ಣು ರುದ್ರಾತ್ಮಕವಾಗಿ ಒಂದು ವ್ಯವಸ್ಥೆಯನ್ನು ಏರ್ಪಡಿಸಿತು. ಹೀಗೆ ತ್ರಿಮೂರ್ತಿಗಳಿಗೆ ಕಾರಣವಾದ ಆ ಶಕ್ತಿಯು ವ್ಯಾಪಕ ಶಕ್ತಿಯ ವ್ಯವಸ್ಥಾಪಕತೆಯು ಜಡಚೇತನ ಎಲ್ಲದರಲ್ಲಿಯೂ ಇರುವುದು. ಹಿಮದಲ್ಲಿಯೂ ಅಗ್ನಿಯಲ್ಲಿಯೂ ಔಷ್ಣ್ಯವೂ ಇದ್ದೇ ಇದ್ದರೂ ಒಂದೆಡೆ ಅಭಾವರೂಪವಾಗಿ ಇನ್ನೊಂದೆಡೆ ಭಾವರೂಪವಾಗಿ ಇದ್ದುಕೊಂಡು ಎರಡು ವಿಧವಾದ ಕಾರ್ಯಗಳನ್ನು ಮಾಡುತ್ತಿಲ್ಲವೆ? ಶೀತ ಉಷ್ಣ ಎಂದು ಎರಡು ನಾಮಗಳಿಂದ ಎರಡು ಭಿನ್ನವಾಗಿ ಭಾಸವಾಗುತ್ತಿಲ್ಲವೆ? ಹೀಗೆ ನಾಮರೂಪಗಳಿಂದ ಭಿನ್ನವಾಗಿದ್ದರೂ ನಿಜವಾಗಿಯೂ ಒಂದೇ ಆಗಿರುವ ವಿರೋಧಾಭಾಸಗಳೆರಡು ಏಕವಾಗುವ ಆ ಸರ್ವೋದಯದ ಮೂಲವು ಎಲ್ಲೆಲ್ಲಿಯೂ ಇರುವುದು. ಅದು ಎಲ್ಲರಲ್ಲೂ ಇದ್ದು ಎಲ್ಲರ ಕರ್ತೃತ್ವಕ್ಕೆ ಭೋಕ್ತೃತ್ವಕ್ಕೆ ಕಾರಣವಾಗಿ ಎಲ್ಲರ ಮನಸ್ಸನ್ನು ಕರ್ತೃತ್ವ ಭೋಕ್ತೃತ್ವಗಳಿಗೆ ಪ್ರಚೋದನೆ ಮಾಡುತ್ತಿರುವುದು. ಪ್ರಚೋದಕವು ಪ್ರಚೋದನವು ತಾನೇ ಆಗಿರುವ ಆ ಪರಬ್ರಹ್ಮವು ಈ ಮೂರ್ತ ಜಗತ್ತಿನಲ್ಲಿ ಸವಿತ್ರವಾಗಿರುವುದು. ಆ ಸವಿತ್ರವು ಪ್ರತಿಯೊಂದು ಪ್ರಾಣಿಯಲ್ಲಿಯೂ ಗುಹಾಶಯನಾಗಿರುವನು. ಈ ತತ್ವವನ್ನು ಕಂಡವನು ಬ್ರಾಹ್ಮಣನು. ಜಾತಿಯಿಂದ ಬ್ರಾಹ್ಮಣನಾದವನು ಅಧ್ಯಯನ ಇತ್ಯಾದಿಗಳಿಂದ ಇದನ್ನು ಸಾಧಿಸಿದರೆ ದೀಕ್ಷಾ ಮಾರ್ಗದಿಂದ ಗುರುಮುಖವಾಗಿ ಇದನ್ನು ಇತರರು ಸಾಧಿಸಲಿ. ಇಂದಿನಿಂದ ಜಾತಿ ಬ್ರಾಹ್ಮಣನು ಉಪನಯನ ಮಾಡಿಕೊಂಡು ಪ್ರಜಾಪತ್ಯವನ್ನು ಸಾಧಿಸಲಿ. ಇನ್ನು ಮುಂದೆ ಯಾರೇ ಆಗಲಿ ಈ ಪ್ರಜಾಪತ್ಯವನ್ನು ಸಾಧಿಸಿ ಸಿದ್ಧರಾದರೆ ಅವರಿಗೆ ಬ್ರಾಹ್ಮಣ್ಯ, ಇಲ್ಲವಾದರೆ ಇಲ್ಲ ಎಂದಾಗಲಿ. ಈ ಮಹಾನುಭಾವರಿಬ್ಬರ, ಎಂದರೆ ಭಗವಾನ್ ವಸಿಷ್ಠರ ಭಗವಾನ್ ವಿಶ್ವಾಮಿತ್ರರ ಅನುಗ್ರಹವನ್ನು ಸಂಪಾದಿಸಿದವರಿಗೆ ಮಾತ್ರ ಈ ವ್ರತವು ಸಿದ್ಧಿಯಾಗಲಿ. ಇದು ತಮಗೆಲ್ಲರಿಗೂ ಸಮ್ಮತವೇ? ದೇವಸಭೆಯು ಈ ಮಾತನ್ನು ಒಪ್ಪಿತು. ಪವಿತ್ರ ದೇವನ ಪರವಾಗಿ ಆದಿತ್ಯರು ಆ ಮಾತಿಗೆ ಒಪ್ಪಿಗೆ ನೀಡಿದರು. ದೇವತೆಗಳು ಪರಮ ಸಂತೋಷದಿಂದ ವಸಿಷ್ಠ ಚತುರ್ಮುಖರನ್ನು ಎದುರುಗಿಟ್ಟುಕೊಂಡು ಸಪ್ತರ್ಷಿಗಳನ್ನು ಕರೆಸಿಕೊಂಡು ವಿಶ್ವಾಮಿತ್ರನಿಗೆ ಬ್ರಹ್ಮರ್ಷಿ ಪಟ್ಟಾಭಿಷೇಕವನ್ನು ಮಾಡಿದರು. ಅತ್ತ ಪಟ್ಟಾಭಿಷೇಕವು ನಡೆಯುವಾಗ
ಭಗವಾನ್ ವಸಿಷ್ಠರು ಭಗವಾನ್ ವಾಮದೇವರನ್ನು ಕರೆದು ಇದೆಲ್ಲ ನಿನ್ನ ಪ್ರಭಾವ, ಇದಕ್ಕಾಗಿಯೇ ನಿನ್ನನ್ನು ನಿಯೋಜಿಸಿದ್ದು. ಇದಿಷ್ಟು ಆ ಅಂದು ಯಜ್ಞೇಶ್ವರನು ಕಾಲದ ತೆರೆ ಎಳೆದು ತೋರಿಸಿದ್ದ. ಅದಿರಲಿ, ಇತ್ತ ನೋಡು ಎಂದರು. ದೇವಸಭೆಯಲ್ಲಿ ಕುಣಿಯುತ್ತಿದ್ದ ಅಪ್ಸರೆಯಗಿಂತ ಹೆಚ್ಚಾಗಿ ಅಲ್ಲಿ ಗಾನ ಮಾಡುತ್ತಿರುವ ಗಂಧರ್ವರಿಗಿಂತ ಹೆಚ್ಚಾಗಿ ಜಗತ್ತಿಗೆ ಜಗತ್ತೇ, ಬ್ರಹ್ಮಾಂಡಕ್ಕೆ ಬ್ರಹ್ಮಾಂಡವೇ ಆನಂದದಿಂದ ಗಾನ ನರ್ತನಾದಿಗಳಲ್ಲಿ ತೊಡಗಿರುವುದನ್ನು ವಾಮದೇವರು ಕಂಡರು. ವಿಶ್ವಕ್ಕೆ ವಿಶ್ವವೇ ತನ್ನ ಆನಂದವು ಕಾಯುತ್ತಿರುವ ಹಾಲಿನಂತೆ ಉಕ್ಕುತ್ತಿರುವುದನ್ನು ಕಂಡಂತೆ ಅವರಿಗೆ ಬೋಧೆಯಾಯಿತು. 70th ಭಗವಾನ್ ಯಾಜ್ಞಾವಲ್ಕ್ಯರ ಆಹ್ವಾನದಂತೆ ಮಂದಾಕಿನಿ ಅಲಕಾನಂದ ನದಿಗಳ ಸಂಗಮದಲ್ಲಿ ಭಗವಾನ್ ನಚಿಕೇತರ ಆಶ್ರಮದಲ್ಲಿ ಬ್ರಹ್ಮರ್ಷಿ ಪರಿಷತ್ತು ಭಗವಾನ್ ಪಿಪ್ಪಲಾದರ ಅಧ್ಯಕ್ಷತೆಯಲ್ಲಿ ಸೇರಿದೆ. ಭಗವತಿ ಗಾರ್ಗಿಯವರು ಅತಿಥಿ ಪೂಜೆಯಲ್ಲಿ ನಿಯುಕ್ತರಾಗಿದ್ದಾರೆ. ಒಂದು ವಿಶೇಷವೇನೆಂದರೆ, ಸರಸ್ವತಿ ನದಿಯ ತೀರದಲ್ಲಿ ಯಾಗ ಮಾಡುತ್ತಿದ್ದ ಋಷಿಗಣವೊಂದು ಅನಾರ್ಯ ಋಷಿಗಣವೊಂದನ್ನು ಕಂಡಿದೆ. ಈ ಅನಾರ್ಯಗಣದಲ್ಲಿ 12 ಜನರಿದ್ದಾರೆ. ಅವರಿಗೆ ಕ್ರಮಾಧ್ಯಯನವಾಗಿಲ್ಲ, ಆದರೆ ಅವರೆಲ್ಲ ಬ್ರಹ್ಮಜ್ಞರು. ಅವರು ಕರೆದ ಕಡೆಯಲ್ಲಿ ದೇವತೆಗಳು ಬರುತ್ತಾರೆ. ಅವರು ದೇವ ಭಾಷೆಯಲ್ಲಿರಲಿ, ಪ್ರಾಕೃತ ಭಾಷೆಯಲ್ಲಿಯೂ ಮಂತ್ರಗಳನ್ನು ರಚಿಸಬಲ್ಲ ಮಂತ್ರಕೃತ್ತುಗಳು. ಅವರ ವಿಚಾರದಲ್ಲಿ ಆರ್ಯಶ್ರೀಗಳು ಹೇಗೆ ನಡೆಯಬೇಕು ಎಂದು ಪರಿಷತ್ತು ನಿರೂಪವನ್ನು ಕೊಡಬೇಕು ಎಂದು ಮನವಿಯನ್ನು ಬಂದಿದೆ. ಈ ಅನಾರ್ಯಗಣವೂ ಬಂದಿದೆ. ಜೊತೆಗೆ ಚಂದ್ರವಂಶದ ಯಯಾತಿ, ಸೂರ್ಯವಂಶದ ಜನಕ ಇಬ್ಬರು ಸಭೆಗೆ ವಿಶೇಷ ಆಹ್ವಾನದ ಮೇಲೆ ಬಂದಿದ್ದಾರೆ. ಮೊದಲನೇ ದಿನ ಹೋಮ ಹವನ ಮಾಡಿ ದೇವರ್ಷಿ ಪಿತೃಗಣಗಳನ್ನು ಅರ್ಚಿಸಿ ಸಭಾ ಕಾರ್ಯವನ್ನು ಆರಂಭಿಸಿದರು. ಭಗವಾನ್ ಪಿಪ್ಪಲಾದರ ಮಗ್ಗುಲಲ್ಲಿ ಬಲಗಡೆಗೆ ಭಗವಾನ್ ವಸಿಷ್ಠರು ಆಸನ ಮಂಡಿತರಾಗಿದ್ದಾರೆ. ಎಡಗಡೆಗೆ ಭಗವಾನ್ ವಿಶ್ವಾಮಿತ್ರರು. ಸಭೆಯ ಕಾರ್ಯಕಲಾಪಗಳು ಆರಂಭವಾದವು. ಭಗವಾನ್ ಯಾಜ್ಞವಲ್ಕ್ಯರು ಈ ದಿನ ಪರಿಷತ್ತು ಸೇರಿರುವುದು ಭಗವಾನ್ ವಿಶ್ವಾಮಿತ್ರರ ಅಭಿನಂದನಕ್ಕಾಗಿ. ಹಿಂದೆ ಪರಿಷತ್ ಸೇರಿದಾಗ ಭಗವತಿ ಗಾರ್ಗಿ ಆರ್ಯೀಕರಣಕ್ಕಾಗಿ ಒಂದು ಸುಲಭ ಸಾಧನವನ್ನು ಕಲ್ಪಿಸಿಕೊಡಬೇಕೆಂದು ಭಗವಾನ್ ವಿಶ್ವಾಮಿತ್ರರನ್ನು ಪ್ರಾರ್ಥಿಸಿದ್ದರು. ಈ ದಿನದ ಅಧ್ಯಕ್ಷರಾದಿಯಾಗಿ ಅನೇಕರು ಈ ಪ್ರಾರ್ಥನೆಯಲ್ಲಿ ಭಾಗವಹಿಸಿದ್ದರು. ಇವರೇ ತಪಸ್ಸೇ ಇವರು ಎನ್ನುವಷ್ಟು ತಪಸ್ಸು ಮಾಡಿರುವ ಈ ಪುಣ್ಯ ಪುರುಷರು ಅದನ್ನು ಸಾಧಿಸಿದ್ದಾರೆ. ನಿದರ್ಶನವಿಲ್ಲದೆ ನಾವು ಅಂಗೀಕರಿಸುವುದಿಲ್ಲ, ಆದ್ದರಿಂದ ನಿದರ್ಶನವೂ ಆಗಿದೆ. ಸರಸ್ವತಿ ತೀರದ ಋಷಿಗಣವು, ಇಲ್ಲಿಗೆ ಕಳಿಸಿಕೊಟ್ಟಿರುವ ಋಷಿಗಣವು ಹಿಂದೆ ಅನಾರ್ಯರಾಗಿದ್ದವರು. ಅವರು ವಿಶ್ವಾಮಿತ್ರರ ಅನುಗ್ರಹ ಪಡೆದು ಮಂತ್ರಕೃತ್ತುಗಳಾದ ಮಂತ್ರಪತಿಗಳಾಗಿದ್ದಾರೆ. ಅವರನ್ನು ಕರೆದುಕೊಂಡು ಬಂದಿರುವ ಪ್ರತಿನಿಧಿಗಳು ಈ ಸಭೆಯ ಮುಂದೆ ಬಂದು ಅಲ್ಲಿ ನಡೆದುದನ್ನು ಹೇಳಿರುವರು. ಅದಕ್ಕೆ ಅಪ್ಪಣೆಯಾಗಬೇಕು. ಸಭೆಯ ಅಪ್ಪಣೆಯು ಪಡೆದು ಪಿಪ್ಪಲಾದರು ಪ್ರತಿನಿಧಿಯನ್ನು ಕರೆದರು. ಆತನು ಬಂದು ಸಭೆಗೆ ನಮಸ್ಕಾರ ಮಾಡಿ, ಮಹಂತರಿಗೆ ನಮಸ್ಕಾರ, ಅರ್ಭಕರಿಗೆ ನಮಸ್ಕಾರ, ತರುಣರಿಗೆ ನಮಸ್ಕಾರ, ವೃದ್ಧರಿಗೆ ನಮಸ್ಕಾರ, ಬ್ರಹ್ಮಕ್ಕೆ ನಮಸ್ಕಾರ, ಬ್ರಹ್ಮ ಜನರಿಗೆ ನಮಸ್ಕಾರ. ನಾನು ಸತ್ಯವಾಗಿ ಹೇಳುತ್ತೇನೆ, ನಾನಾಡುವ ಮಾತು, ನಾನಾಡುವ ಸತ್ಯವನ್ನು ನನ್ನ ಕಾಪಾಡಲಿ. ನಾನಾಡಿದ ಸತ್ಯವು ಅದನ್ನು ಕೇಳಿದವರನ್ನೆಲ್ಲ ಕಾಪಾಡಲಿ. ನಾನು ಋತವನ್ನು ಹೇಳುತ್ತೇನೆ, ಆ ಋತವು ಆಡಿದ ನನ್ನನ್ನು ಕೇಳಿದ ಇತರರನ್ನು ಕಾಪಾಡಲಿ. ನನ್ನ ಬಾಯಲ್ಲಿ ಅಸತ್ಯವು ಅನೃತವು ಬಂದರೆ ನನ್ನ ತಲೆಯೊಡೆದು 100 ಪಾಲಾಗಲಿ ಎಂದು ಪ್ರತಿಜ್ಞೆ ಮಾಡಿ ಸಭೆಯ ಅಪ್ಪಣೆ ಪಡೆದು ಹೇಳಿದನು. ನಾವು ಎಂದರೆ ಸರಸ್ವತಿ ತೀರದಲ್ಲಿ ಋಷಿಗಳೆಲ್ಲ ಸೇರಿ ವಿಶ್ವಶಾಂತಿಗೆಂದು ಯಜ್ಞ ಮಾಡುತ್ತಿದ್ದೆವು. ಮಾರನೆಯ ದಿನ ಮಾಧ್ಯಮ ದಿನ ಹೋಮವು ನಡೆಯಬೇಕಾದಾಗ ಒಂದು ಗುಂಪು ಅಲ್ಲಿಗೆ ಬಂದು ನಾವು ಯಜ್ಞದಲ್ಲಿ ಭಾಗಿಗಳಾಗುತ್ತೇವೆ, ಅಪ್ಪಣೆಯಾಗಬೇಕು ಎಂದು ಪ್ರಾರ್ಥಿಸಿದರು. ಆ ಗಣದ ಮುಖದಲ್ಲಿರುವವನು ಕವ ಐಲೂಷನೆಂಬ ಮಹನೀಯನು. ವಿಚಾರ ಮಾಡಿದ್ದರಲ್ಲಿ ಅವರಲ್ಲಿ ಅನೇಕ ಶೂದ್ರಿ ಪುತ್ರರು, ಅದ್ವಿಜರು, ಅನಾರ್ಯರು, ಕ್ರಮಾಧ್ಯಯನವಿಲ್ಲದವರು ಎಂದು ತಿಳಿಯಲಾಗಿ ಅವರನ್ನು ಯಜ್ಞ ಭಾಗಾಧಿಕಾರಿಗಳಾಗಿ ಅಂಗೀಕರಿಸಲಾಗಲಿಲ್ಲ. ಅವರೆಲ್ಲರೂ ತಮಗೆ ಅಸಮಾಧಾನವಾಗಿದ್ದರು. ಅವರು ಮಾತನಾಡದೆ ಹೊರಟು ಹೋದರು. ಅವರ ವಿನಯವನ್ನು, ಸೌಜನ್ಯವನ್ನು ಕಂಡ ಋಷಿಗಳು ಏನು ಮಾಡುವುದು, ವಿಧಿಯಲ್ಲಿ ಅವಕಾಶವಿಲ್ಲ ಎಂದು ಬಹುಮರುಗಿದರು. ಮಾಧ್ಯಮ ದಿನ ಹೋಮವು ಆರಂಭವಾಯಿತು. ಎಷ್ಟು ಕರೆದರೂ ಯಾವ ದೇವತೆಗಳು ಬರಲಿಲ್ಲ. ಇದೇನಿದು ಆಶ್ಚರ್ಯ ಎಂದು ದೇವಪತಿಯಾದ ಇಂದ್ರನನ್ನು ಕರೆದರು. ಆತನು ಅರ್ಧರ್ಧವಾಗಿ ಪ್ರಕಟವಾಗಿ, ನೀವು ಕಳುಹಿಸಿ ಬಿಟ್ಟಿರುವ ಋಷಿಗಳು ಪಟ್ಟಿರುವ ಅಸಮಾಧಾನವು ತೀರುವವರೆಗೂ ದೇವತೆಗಳು ಇಲ್ಲಿಗೆ ಬರುವುದಿಲ್ಲ, ನಾವೆಲ್ಲ ಅವರ ಜೊತೆಯಲ್ಲಿರುವರು ಎಂದು ನಾವು ಕೊಟ್ಟ ಹವಿಸನ್ನು ಸ್ವೀಕರಿಸಿದ ಅಂತರ್ಧಾನನಾದರು. ಆಮೇಲೆ ಆ ಋಷಿಗಳೆಲ್ಲರೂ ಹೋಗಿ ಆ ಕವಶ ಇಲೂಷ ಗಣವನ್ನು ಪ್ರಾರ್ಥಿಸಿಕೊಂಡು ತಾವು ಪ್ರಾರಂಭಿಸಿದ ಯಜ್ಞವನ್ನು ಅವರ ಅಪ್ಪಣೆಯಿಂದ ಯಥಾಯಥ ಮುಗಿಸಿ ಅವರನ್ನು ಇಲ್ಲಿಗೆ ನನ್ನೊಡನೆ ಕಳಿಸಿರುವರು. ಇನ್ನು ಮುಂದೆ ಏನು ಮಾಡಬೇಕೆಂದು ಪರಿಷತ್ತು ಗೊತ್ತು ಮಾಡಬೇಕು. ಭಗವಾನರೊಬ್ಬರು ಎದ್ದು ಸದ್ಭಾಪತಿಗಳಲ್ಲಿ ವಿಜ್ಞಾಪನೆ. ಅನಾರ್ಯ ಋಷಿಗಣದ ವಿಷಯ ಸಭೆಗೆ ಮುಂಚೆ ಬಂದು ಇತ್ಯರ್ಥವಾಗುವುದಕ್ಕೆ ಮುಂಚೆಯೇ ಅತಿಥಿ ಸತ್ಕಾರಕ್ಕೆ ನಿಯುಕ್ತರಾಗಿರುವವರು ಅವರಿಗೆ ಒಂದು ಪರ್ಕವನ್ನು ಕೊಟ್ಟು ಬಿಟ್ಟಿದ್ದಾರೆ. ಇದು ಕ್ರಿಯಾಲೋಪವಲ್ಲವೇ ಎಂದು ವಿಮರ್ಶೆಯಾಗಬೇಕು ಎಂದರು. ಸಭಾಪತಿ ಭಗವತಿ ಗಾರ್ಗಿಯವರ ಮುಖ ನೋಡಿದರು. ಆಕೆಯು ಎದ್ದು ಸಭಾಪತಿಗಳಿಗೂ ಸಭೆಗೂ ವಂದನ ಮಾಡಿ ಪ್ರಸನ್ನ ಮುಖದಿಂದ ಮಂದಹಾಸವನ್ನು ಬೀರುತ್ತಾ ವಿನಯವಾಗಿ ಹೇಳಿದರು. ಭಗವಾನರೊಬ್ಬರು ಕ್ರಿಯಾಲೋಪವನ್ನು ಎತ್ತಿದ್ದಾರೆ. ಅತಿಥಿಗಳು ಬಂದಾಗ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಸತ್ಕಾರ ಮಾಡುವುದು ನನ್ನ ಕಾರ್ಯ. ನನಗೆ ವಹಿಸಿರುವ ಕಾರ್ಯದಲ್ಲಿ ಆ ಮಹರ್ಷಿಗಳು ಬರುತ್ತಿದ್ದ ಹಾಗೆ ಅವರ ಜೊತೆಯಲ್ಲಿ ಬರುತ್ತಿರುವ ಪಂಚಾಗ್ನಿಗಳನ್ನು ಕಂಡೆ. ಅವರನ್ನು ಆರ್ಯರೆಂದು ಪರಿಷತ್ತು ಅಂಗೀಕರಿಸಿಲ್ಲ, ನಿಜ. ಆದರೆ ಪಂಚಾಗ್ನಿ ಸಮೇತರಾಗಿ ಬಂದಿರುವವರಿಗೆ ಮಧುಪರ್ಕವನ್ನು ಕೊಡದಿದ್ದರೆ ಯಜ್ಞೇಶ್ವರನಿಗೆ ದ್ರೋಹವಾಗಿ ಸಭೆಗೂ ಸಭಾಪತಿಗಳಿಗೂ ಅಶ್ರೇಯಸ್ಸಾದೀತು ಎಂದು ಹೆದರಿ ಅಗ್ನಿವಂತರಿಗೆ ನಾನು ಮಧುಪರ್ಕವನ್ನು ಕೊಟ್ಟಿದ್ದೇನೆ. ಇದು ಅಪರಾಧವಲ್ಲವೆಂದು ತಮ್ಮೆಲ್ಲರಿಗೂ ಗೊತ್ತಿದೆ. ಆದರೂ ಸಭಾಮರ್ಯಾದೆ ಎಂದು ಇದು ಕೈಮುಗಿಯುತ್ತಿದ್ದೇನೆ. ಅಪರಾಧವಾಗಿದ್ದರೆ ಕ್ಷಮಿಸುವುದು, ನಾವು ಬ್ರಹ್ಮವಾದಿಗಳು.
ಕರ್ಮದಲ್ಲಿ ಪ್ರಮಾದವಶರಾಗಿ ನ್ಯೂನಾತಿರೇಕಗಳು ಬಂದರೂ ಅದನ್ನು ಸಹಿಸಿಕೊಳ್ಳುವರು. ನಮ್ಮ ಹಾಗೆ ಈ ಪರಿಷತ್ತು ಕರ್ಮದೋಷವಿದ್ದರೆ ಸಹಿಸಿಕೊಳ್ಳಬೇಕು ಎಂದು ಪ್ರಾರ್ಥನೆ. ಧರ್ಮರಜ್ಞರೆಲ್ಲ ಆಕೆ ಮಾಡಿದ್ದು ಸರಿ ಎಂದರು. ಪರಿಷತ್ತುಗಳಲ್ಲಿ ಎಲ್ಲಾ ಕಾರ್ಯಕ್ಕಿಂತಲೂ ಪ್ರಧಾನವಾದುದು ಅತಿಸತ್ತು. ಅದರಲ್ಲಿ ಹೆಚ್ಚು ಕಡಿಮೆಯಾದರೆ ಉತ್ತರವಾದಿಯಾಗಿ ಆಶ್ರಯಸು ಪಡೆಯಬೇಕಾಗು. ಆದ್ದರಿಂದ ಅಗ್ನಿವಂತರು ಮಧುಪರ್ಕವು ಅವರು ಯಾರೇ ಆಗಲಿ ತಲ್ಲಬೇಕಾದ್ರಿಂದ ಆಕೆ ಮಾಡಿದ್ದು ಸರಿ ಎಂದಾಯಿತು. ಮತ್ತೊಬ್ಬರು ಎದ್ದು ನಗು ನಗುತ್ತಾ ಸಭಾಪತಿಗಳಿಗೆ ಅರಿಕೆ ಮಾಡಿದರು. ಭಗವತಿ ಗಾರ್ಗಿಯವರು ಮಾಡಿದ ಕಾರ್ಯವನ್ನು ಸರಿಯೆಂದು ಅಂಗೀಕರಿಸಿದ ಸಭೆ ಅವರನ್ನು ಆರ್ಯರು ಬ್ರಾಹ್ಮಣರು ಎಂದು ಒಪ್ಪಿಕೊಂಡಂತೆ ಆಯಿತು. ಅದರ ಜೊತೆಯಲ್ಲಿಯೇ ಭಗವಾನ್ ವಿಶ್ವಾಮಿತ್ರರು ಕಲ್ಪಿಸಿಕೊಟ್ಟ ಮಹದನುಗ್ರಹ ಮಾಡಿರುವ ಪ್ರಾಜಾಪತ್ಯ ವ್ರತದ ಮಹಿಮೆಯೇನು ಎಂಬುದನ್ನು ಕಂಡದ್ದು ಆಯಿತು. ಇನ್ನು ಮುಂದೆ ಸಭೆಯ ಮುಂದಿರುವ ಕಾರ್ಯ ಭಗವಾನ್ ವಿಶ್ವಾಮಿತ್ರನು ಮನುಷ್ಯ ಕುಲಕ್ಕೆ ಮಾಡಿರುವ ಪರೋಪಕಾರಕ್ಕಾಗಿ ಅವರನ್ನು ಅರ್ಚಿಸಬೇಕು. ಆ ಅರ್ಚನೆಯು ಯಾವ ರೂಪದಲ್ಲಿ ನಡೆಯಬೇಕು ಎಂದು ಗೊತ್ತಾಗಬೇಕು ಅಷ್ಟೇ. ಎಲ್ಲರೂ ಹೌದು ಹೌದು ಎಂದು ಆನಂದದಿಂದ ಕೈ ಚಪ್ಪಾಳೆ ಇಕ್ಕಿದ್ದರು. ಭಗವತಿ ಗಾರ್ಗಿಯವರು ಎದ್ದು ನಿಂತು ಒಂದು ಪುಷ್ಪ ಮಂಟಪವನ್ನು ಕಟ್ಟಿ ಅದರಲ್ಲಿ ಭಗವಾನ್ ವಿಶ್ವಾಮಿತ್ರನನ್ನು ಕುಳ್ಳಿರಿಸಿ ನಾವೆಲ್ಲರೂ ಆ ರಥವನ್ನು ಎಳೆದುಕೊಂಡು ಹೋಗಬೇಕು. ಇದು ನಾವು ಅವರಿಗೆ ಸಲ್ಲಿಸುವ ಅರ್ಚನೆಯಾಗಲಿ. ಮಹಾರಾಜ ಯಯಾತಿಯು ಮಹಾರಾಜ ಜನಕನ ಅನುಮತಿಯನ್ನು ಪಡೆದು ಎದ್ದು ನಿಂತನು. ಸೂರ್ಯ ವಂಶ ಭೂಷಣನಾದ ಜನಕ ಮಹಾರಾಜನು ಈ ಪರಿಷತ್ತಿಗೆ ಹೀಗೆ ವಿಜ್ಞಾಪಿಸುವುದು ನನಗೆ ಆಜ್ಞೆ ಮಾಡಿದ್ದಾನೆ. ಈ ಬ್ರಹ್ಮ ಪೂಜೆಗೆ ಕ್ಷತ್ರ ಸಮಾಯೋಗವು ವಿಹಿತವಾದುದರಿಂದ ಪುಷ್ಪರಥವನ್ನು ಕಟ್ಟುವುದು ನಮ್ಮ ಕಾರ್ಯವಾಗಲಿ, ಅದನ್ನು ಎಳೆದುಕೊಂಡು ಹೋಗುವುದು ನಮ್ಮ ಭಾಗವಾಗಲಿ. ಇದಕ್ಕೆ ಪರಿಷತ್ತು ಒಪ್ಪಿ ಅಪ್ಪಣೆ ಕೊಡಬೇಕು. ಭಗವಾನ್ ಪಿಪ್ಪಲಾದರು ಎಂದು ಆ ಸೂಚನೆ ಅಂಗೀಕರಿಸಬೇಕೆಂದು ಪ್ರಾರ್ಥಿಸುವಾಗ ಈ ಸಭೆಯ ಪರವಾಗಿ ಆ ಕಾರ್ಯದಲ್ಲಿ ಭಾಗವಹಿಸಲು ಸಭಾಪತಿಗಳಿಗೆ ಅಪ್ಪಣೆಯಾಗಬೇಕು ಎಂದರು. ಭಗವತಿ ಗಾರಿಗೆ ಎದ್ದು ಮುಸುಮುಸಿ ನಗುತ್ತಾ ಸಭಾಪತಿಗಳು ದಾಕ್ಷಿಣ್ಯದಿಂದ ನಮ್ಮ ಕಡೆಗೆ ತಿರುಗಬೇಕು. ಈ ಸೂಚನೆಯನ್ನು ತಂದವರು ಕಾರ್ಯದಲ್ಲಿ ಭಾಗವಹಿಸುತ್ತಿದ್ದರೆ ಅದು ಪೂರ್ಣವಾಗುವುದೆಂತು, ಆದ್ದರಿಂದ ದಯವಿಟ್ಟು ಈ ಜನವನ್ನು ಸೇರಿಸಿಕೊಳ್ಳಬೇಕು. ಎಲ್ಲರೂ ಸರಿ ಸರಿ ಎಂದರು. ರಥವನ್ನು ಎಳೆಯುವ ಕಾಲಕ್ಕೆ ಕೆಲಸಕ್ಕೆ ನಾಲ್ವರು ಎಂದು ಗೊತ್ತಾಯಿತು. ಸಭಾಪತಿಗಳು ಎದ್ದು ಭಗವಾನ್ ವಿಶ್ವಾಮಿತ್ರರು ಇದನ್ನು ಅಂಗೀಕರಿಸಬೇಕೆಂದು ಕೈ ಭಗವಾನರು ಎದ್ದು ನಿಂತರು. ಭವ್ಯವಾಗಿರುವ ಪುರುಷಾಕೃತಿಯನ್ನು ಕಂಡವರೆಂದರು ಇದು ಲೋಕ ಅನುಗ್ರಹಾರ್ಥವಾಗಿ ಮೂರ್ತಿವೆತ್ತು ಬಂದಿರುವ ವೇದಗಳೇ ಇರಬೇಕೆಂದು ಮನಸ್ಸು ಅಭಿವಾದನ ಮಾಡಿದರು. ಅವರು ಹೇಳಿದರು ಇಂದಿನ ಶ್ರೇಯಸ್ಸೆಲ್ಲವೂ ಭಗವಾನ್ ವಸಿಷ್ಠರು. ವೇಷಮುಖವಾಗಿ ಅವರನ್ನು ಆರಾಧಿಸ ಹೊರಟನ ಇಂದು ರಾಗಪೂರ್ವಕವಾಗಿ ಪರಮ ಪ್ರೀತಿಯಾಗಿ ಈ ಮಾತನ್ನು ಆಡುತ್ತಿದ್ದರು. ಈ ಪರಿಷತ್ತಿನ ಪರವಾಗಿ ಭಗವತಿ ಗಾರ್ಗಿಯವರಾದಿಯಾಗಿ ಸರ್ವರು ನನಗೆ ವಹಿಸಿದ ಕೆಲಸವನ್ನು ನಿರ್ವಹಿಸುವುದಕ್ಕೂ ಕಾರಣ ಇವರೇ. ಅಗಸ್ತ್ಯಾಶ್ರಮಕ್ಕೆ ಹೋಗು ಎಂದು ಇವರು ನಿರೂಪಕರು ಮಾರ್ಗದರ್ಶಕರಾದರು. ಹಾಗೆ ಎಲ್ಲದಕ್ಕಿಂತ ಮೊದಲು ಭಗವಾನ್ ವಾಮದೇವರ ಮುಖದಿಂದ ಅನುಗ್ರಹ ಮಾಡಿದವರು ಇವರೇ. ಆದ್ದರಿಂದ ಇವರಿಗೆ ಈ ಪೂಜೆಯು ಸಮಗ್ರವಾಗಿ ಸಲ್ಲಬೇಕು ಎಂದರು. ಕೊನೆಗೆ ಭಗವಂತರಿಬ್ಬರು ಪುಷ್ಪರಥದಲ್ಲಿ ಇರಬೇಕು ಎಂದು ಆಯಿತು. ಮರುದಿನ ಪುಷ್ಪರಥ ಸಿದ್ಧವಾಯಿತು. ರಥದ ಅಲಂಕಾರಕ್ಕಾಗಿ ಹೂ ತರಲು ಹೋದವರು ಒಂದು ನಮ್ಮ ಆಶ್ಚರ್ಯವನ್ನು ಹೇಳಲಾರರು. ಆಶ್ರಮದ ಸುತ್ತಮುತ್ತಲು ಇರುವ ವೃಕ್ಷ ಲತೆಗಳೆಲ್ಲ ಬರಿಯ ಹೂವಿನ ಗೊಂಚಲುಗಳಾಗಿ ನಿಂತಿವೆ. ಕಾಲ ಕಾಲವೆಂಬ ನಿಯಮವೇ ಇಲ್ಲದಂತಾಗಿ ಎಲ್ಲ ಋತುಗಳ ಎಲ್ಲ ಪುಷ್ಪಗಳು ಅಲ್ಲಿವೆ. ಅಂದು ಅಲಂಕಾರಕ್ಕೆ ಹೂವು ಬಂದು ಮಕ್ಕರಿಗಳಲ್ಲಿ ಅಲ್ಲ ಬಂಡಿಗಳಲ್ಲಿ ಎಲ್ಲರೂ ಹೋಗಿ ಆ ವನ್ನರ ಲಕ್ಷ್ಮಿಯ ಪುಷ್ಪಾಲಂಕಾರವನ್ನು ನೋಡಿ ಬಂದರು. ಎತ್ತ ನೋಡಿದರು ಹೂವು ಮರದಲ್ಲಿ ಗಿಡದಲ್ಲಿ ಬಳ್ಳಿಯಲ್ಲಿ ಎಲೆಯಲ್ಲಿ ಎಲ್ಲಿಯೂ ಎಲೆಗೆ ಕಾಣಿಸದು. ಆ ಹೂವಿನ ಸಾಗರದಲ್ಲಿ ಎಲೆಗಳು ಯಾವುದು ಪ್ರಭಾವಕ್ಕೆ ಸಿಕ್ಕಿ ಹೂವಾಗಿ ಹೋದಂತಿತ್ತು. ಪುಷ್ಪರಥವನ್ನು ತಪಸ್ವಿಗಳು ಬ್ರಹ್ಮರಥವೆಂದು ಕರೆದರು. ವಸಿಷ್ಠ ವಿಶ್ವಾಮಿತ್ರನನ್ನು ಕುಳ್ಳಿರಿಸಿಕೊಂಡು ಆ ರಥವು ಬರುತ್ತಿರುವುದನ್ನು ಕಂಡವರು ಎರಡು ಹಕ್ಕಿಗಳೊಂದು ಮರದಲ್ಲಿ ಕುಳಿತಿವೆ ಎಂಬ ಶ್ರುತಿಯನ್ನು ಸ್ಮರಿಸಿದರು. ಯಯಾತಿಯು ಧರ್ಮಿಷ್ಠ ಜನಕನು ಬ್ರಹ್ಮಿಷ್ಠ ಈ ಇಬ್ಬರು ರಥವನ್ನು ಎಳೆಯುತ್ತಿರುವುದನ್ನು ನೋಡಿದರೆ ಬ್ರಹ್ಮಾಂಡದ ಕ್ಷೇಮವು ಧರ್ಮ ಬ್ರಹ್ಮ ಸಮಾಯೋಗದಲ್ಲಿದೆ ಎಂಬ ವೇದ ಪುರುಷನ ಸಂದೇಶವನ್ನು ಬೀರುವಂತೆ ಇತ್ತು. ಆ ಮೆರವಣಿಗೆಯನ್ನು ಕಂಡು ಮಾನವರಿರಲಿ ವಿಶ್ವಕ್ಕೆ ವಿಶ್ವವೇ ಸಂತೋಷಪಟ್ಟಿತು. ವಸಿಷ್ಠರು ಸಮಾಧಿಯಲ್ಲಿದ್ದ ವಿಶ್ವಾಮಿತ್ರನನ್ನು ಎಚ್ಚರಿಸಿ ಅತ್ತ ನೋಡಿ ಎಂದರು. ವಿಶ್ವಾಮಿತ್ರರು ನೋಡಿದರು. ದೇವಗಣ ಸಹಿತವಾದ ದೇವೇಂದ್ರನು ಪರಮ ಸಂತೋಷದಿಂದ ಪರಮ ಭಕ್ತಿಯಿಂದ ಕೈ ಮುಗಿದು ಕೊಂಡು ನಿಂತಿರುವುದು ಕಾಣಿಸಿತು. ವಸಿಷ್ಠರು ನಕ್ಕರು, ವಿಶ್ವಾಮಿತ್ರರು ನಕ್ಕರು. ಇಲ್ಲಿಗೆ ಮಹಾಬ್ರಾಹ್ಮಣ ಕಾದಂಬರಿಯ ವಾಚನ ಮುಗಿದಿದೆ. ಈ ವಾಚನವನ್ನು ಕೇಳಿ ತಾವೆಲ್ಲರೂ ಪುಸ್ತಕವನ್ನ ಓದಿ ಕೃತಾರ್ಥರಾಗಬೇಕು. ವಾಚನವನ್ನು ಕೇಳಿದ ಎಲ್ಲರಿಗೂ ಕೂಡ ಅನಂತಾನಂತ ಧನ್ಯವಾದಗಳು. ವಾಸವಿ ಸಾಹಿತ್ಯ ಕಲಾ, ನಮಸ್ತೆ.